ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಪುನಃ ನಾವು ಡಾಕ್ಟರ್ ಮಂಜುನಾಥ್ ಅವರನ್ನು ಭೇಟಿಯಾಗ್ತಾ ಇದ್ದೀವಿ. ಇವರು ಧಾರವಾಡದ ಫ್ಯೂಚರ್ ಬಯೋಟೆಕ್ನ ಸಂಸ್ಥಾಪಕರು. ನಿಮಗೆಲ್ಲರಿಗೂ ಚಿರಪರಿಚಿತರು, ಯಾಕೆ ನಾವು ನೇರ ಪ್ರಸಾರದಲ್ಲಿ ದಿನಕ್ಕೊಂದು ಸರಿ ಯಾರೋ ಒಬ್ಬರಿಗೆ ಅವ್ರ ನಂಬರ್ ಕೊಡ್ತಾ ಇರ್ತೀವಿ. ಸೂಕ್ಷ್ಮಾಣು ಜೀವಿಗಳ ತಜ್ಞರು ಮತ್ತು ಸೂಕ್ಷ್ಮಾಣು ಜೀವಿಯ ಉತ್ಪಾದನೆ ಮಾಡುವಂತಹ ಪ್ರಯೋಗಾಲಯವನ್ನು ಇಟ್ಕೊಂಡಿದ್ದಾರೆ. ಅದರಲ್ಲೂ ಸೂಕ್ಷ್ಮಾಣು ಜೀವಿ ಅಂದರೆ ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂಥ ಅವರು, ಮತ್ತಿನ್ನೇನೂ ಅಲ್ಲ, ಕೃಷಿಗೆ ಒಟ್ಟಾರೆಯಾಗಿ ಬೇಕಾದ ಎಲ್ಲ ಇದನ್ನು ಮಾಡ್ತಾರೆ. ಅದು ಎಲ್ಲಕ್ಕಿಂತ ವಿಶೇಷವಾಗಿ ರೈತರ ಜೊತೆಗೆ ಅಷ್ಟೊಂದು ಸಲಿಗೆ ಮತ್ತು ಅಷ್ಟೊಂದು ಇಂಟ್ರ್ಯಾಕ್ಷನ್, ಪ್ರೀತಿ ಬೆಳೆಸ್ಕೊಂಡಿದ್ದಾರೆ. ಯಾಕೆಂದರೆ ಅದು ಕೂಡ ಮಹತ್ವ ಆಗುತ್ತೆ ರೈತರಿಗೆ. ರೈತರ ಭಾಷೆಯಲ್ಲಿ ಹೇಳಬೇಕು, ಮತ್ತು ಗೊತ್ತಲ್ವ ನಮಗೆ ನಿಮಗೆ ಫೋನ್ ಮಾಡೋಕ್ಕೆ ಹೊತ್ತು ಟೈಮ್ ಇಲ್ಲ, ಹೊಡೆಯೋದೆ, ಅದು ಎಷ್ಟೊತ್ತಿಗೆ ನಂಬರ್ ಸಿಗ್ತೋ ಅಷ್ಟೊತ್ತಿಗೆ ಹೊಡೆಯೋದು. ಅದನ್ನೆಲ್ಲ ಸಹಿಸಿಕೊಂಡು ಕೂಡ ಅವರು ರೈತರನ್ನ ಅಟೆಂಡ್ ಮಾಡ್ತಾರೆ. ಅದರಿಂದಾಗಿ ಒಟ್ಟಾರೆಯಾಗಿ ಮತ್ತು ಎಲ್ಲಕ್ಕಿಂತ ಏನಂದರೆ ರೈತರಿಗೆ ರೈತರ ಭಾಷೆಯಲ್ಲಿ ಹೇಳಿದರೆ ಮಾತ್ರ ಅರ್ಥ ಆಗುತ್ತೆ ಒಂದು, ಜೊತೆಗೆ ಅದ್ರ ಮೇಲೆ ಪ್ರೀತಿ ಬರುತ್ತೆ. ಒಂದು ಟೆಕ್ನಾಲಜಿ ಯಶಸ್ವಿ ಆಗೋದು ಅಥವಾ ಫೇಲ್ ಆಗೋದು ಅಥವಾ ಜನರಿಂದ ಸ್ವೀಕಾರ ಆಗೋದು, ಇದೆಲ್ಲ ಹ್ಯೂಮನ್ ಬಿಹೇವಿಯರ್ ಮೇಲೆ ಕೂಡ ಭಾಳ ಕೌಂಟ್ ಆಗುತ್ತೆ. ಇಲ್ಲಾಂದರೆ ಅದು ಆಗೋದೇ ಇಲ್ಲ. ಹಾಗಾಗಿ ಈ ಬಯೋ ಫರ್ಟಿಲೈಸರ್ಗಳೆಲ್ಲ ಒಂದು ಸುಮಾರು 5 ದಶಕಗಳಿಂದ ಅದು ಚಾಲ್ತಿಯಲ್ಲಿದೆ. ಬಟ್ ಅಂದರೆ ಇತ್ತು, ಆದರೆ ಅದು ಬಳಕೆಯಲ್ಲಿ ಬಂದಿರಲಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿದೆ ಇತ್ತೀಚೆಗೆ. ಅದರಲ್ಲಿ ಈ ಥರ ಡಾಕ್ಟರ್ ಮಂಜುನಾಥ್ ಅವರಂಥ ವಿಜ್ಞಾನಿಗಳ ಪಾತ್ರ ಕೂಡ ಮಹತ್ವ ಆಗುತ್ತೆ. ಜನರಿಗೆ ತಲುಪಿಸುವ ಆ ಕ್ರಿಯೆ ಏನಿದೆ, ವಿಜ್ಞಾನ ಒಂದು, ಅದನ್ನು ತಲುಪಿಸುವ ಕ್ರಿಯೆ ಏನಿದೆ ಅದು ಕೂಡ ಬಹಳ ಮಹತ್ವ ಆಗುತ್ತೆ. ಅದೆಲ್ಲ ಕಾರಣದಿಂದಾಗಿ ಅವರು ಯಶಸ್ವಿ ಆಗ್ತಾ ಇದ್ದಾರೆ. ಬನ್ನಿ ನಾವು ಡಾಕ್ಟರ್ ಮಂಜುನಾಥ್ ಅವರನ್ನು ಭೇಟಿಯಾಗಿ ಈ ಬಯೋ ಫರ್ಟಿಲೈಸರ್ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ತಿಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಮತ್ತೆ ಸ್ವಾಗತ. ಈಗ ಹಿಂದಿನ ಕಂತಿನಲ್ಲಿ ನಾವು ಸಾಕಷ್ಟು ಈ ಬಯೋ ಫರ್ಟಿಲೈಸರ್ಗಳ ಬಗ್ಗೆ, ವಿಶೇಷವಾಗಿ ಸಾರಜನಕವನ್ನು ಸ್ಥಿರೀಕರಣ ಮಾಡುವಂಥ ಬ್ಯಾಕ್ಟೀರಿಯಾಗಳ ಬಗ್ಗೆ, ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ವಿ. ಇವತ್ತು ಕೂಡ ಅದೇ ಚರ್ಚೆಯನ್ನು ಮುಂದುವರಿಸ್ತಾ ಇನ್ನು ನೀವು ಈ ಫಾಸ್ಫರಸ್ ಸೊಲ್ಯುಬಿಲೈಸಿಂಗ್ ಬ್ಯಾಕ್ಟೀರಿಯಾ, ರಂಜಕವನ್ನು ಕರಗಿಸುವ ಬ್ಯಾಕ್ಟೀರಿಯಾ, ಇನ್ನೊಂದು ಪೊಟ್ಯಾಷ್ ಬ್ಯಾಕ್ಟೀರಿಯಾ ಏನಿದೆ KMB, ಅದೆರಡು ನಾವು ಅವತ್ತು ಬಾಕಿ ಉಳಿಸಿದ್ವಿ. ಅದನ್ನ ಚರ್ಚೆಯನ್ನು ಮುಂದುವರಿಸ್ತಾ ಈ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾದ ಅಗತ್ಯ ಏನು ಬಿತ್ತು, ಏನಕ್ಕೆ ಬೇಕಾಯಿತು, ಅದು ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗೆ ಅಗತ್ಯ ಯಾಕೆ ಬಂತು ಅಂತಂದರೆ ಸರ್, ಈಗ ಈ ಫಾಸ್ಫರಸ್ ಏನಿದೆ PH ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅದು ಹಿಡಿದಿಟ್ಕೊಂಡ್ಬಿಡುತ್ತೆ. ಅಥವಾ ನಮ್ಮ ಮಣ್ಣಿನಲ್ಲಿ ಅನ್ಅವೈಲೇಬಲ್ ಲಭ್ಯ ರೂಪಕ್ಕೆ ಹೋಗ್ಬಿಡುತ್ತೆ. ಈಗ ಯಾಕೆಂದರೆ ಈಗ ನಮ್ಮ ಫಾಸ್ಫರಸ್ ಅಂದರೆ PO4 ಏನಿದೆ ಅದು ನೆಗೆಟಿವ್ ಚಾರ್ಜ್ಡ್ ಇರುತ್ತೆ. ಓಕೆ. ಆದರೆ ನಮ್ಮ ಮಣ್ಣಿನಲ್ಲಿ ಅಥವಾ ನಮ್ಮ ತೋಟದಲ್ಲಿ ಪಾಸಿಟಿವ್ ಚಾರ್ಜ್ಡ್ ಅಯಾನ್ಸ್ ಹೆಚ್ಚಿಗೆ ಇದ್ರೆ, ಅಂದರೆ ಸೋಡಿಯಂ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಈ ರೀತಿ ಪಾಸಿಟಿವ್ಲಿ ಚಾರ್ಜ್ಡ್ ಮಾಲಿಕ್ಯೂಲ್ಸ್ ಹೆಚ್ಚಿದ್ದು ಈ PO4 ಅಲ್ಲಿ ಹೋದಾಗ ಅವು ಬೈಂಡ್ ಮಾಡಿ ಒಂದು ಮಾಲಿಕ್ಯೂಲ್ ಆಗಿ ಉಳಿದ್ಬಿಡ್ತವೆ. ಅಯಾನಿಂದ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗಿ ಆ ಮಣ್ಣಿನಲ್ಲೇ ಕೂತು ಬಿಡುತ್ತೆ, ಗಿಡಕ್ಕೆ ಸಿಗಲ್ಲ. ಸೊ ಅದಕ್ಕೆ ಅದನ್ನು ಒಂದು ಬಿಡುಗಡೆಗೊಳಿಸಿ ಆ ದೊರೆಯುವ ರೂಪಕ್ಕೆ ಅದನ್ನ ಪರಿವರ್ತನೆ ಮಾಡಲಿಕ್ಕೆ ರಂಜಕ ಕರಗಿಸ್ತಕ್ಕಂಥ ಸೂಕ್ಷ್ಮಾಣು ಜೀವಿ ಅಗತ್ಯತೆ ಇದೆ. ಲಭ್ಯ ರೂಪಕ್ಕೆ ತರೋದಕ್ಕೆ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ, ರಂಜಕ ಕರಗಿಸ್ತಕ್ಕಂಥ ಸೂಕ್ಷ್ಮಾಣು ಜೀವಿಯನ್ನ ನೀವು ಅಲ್ಲಿ ಹಾಕಿದಾಗ, ತೋಟಕ್ಕೆ ಹಾಕಿದಾಗ, ಈ ಸೂಕ್ಷ್ಮಾಣು ಜೀವಿ ಅಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಹೋಗಿ ಅವು ಇರೋಂಥ ಜಾಗದಲ್ಲಿ ಸ್ವಲ್ಪ ಪ್ರಮಾಣದ ವೀಕ್ ಆರ್ಗ್ಯಾನಿಕ್ ಆ್ಯಸಿಡ್ಗಳನ್ನು ಸೆಕ್ರೇಟ್ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ. ಆರ್ಗ್ಯಾನಿಕ್ ಆ್ಯಸಿಡ್ ಅಂತಂದರೆ ಈಗ ನಾವು ಈ ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದೆ, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ, ಈ ಥರದ ಒಂದು ವೀಕ್ ಆರ್ಗ್ಯಾನಿಕ್ ಆ್ಯಸಿಡ್ಗಳನ್ನು ಅಲ್ಲಿ ಬಿಡುಗಡೆ ಮಾಡುತ್ತೆ. ಆ ಒಂದು ಬಿಡುಗಡೆ ಮಾಡಿದಾಗ ಅಲ್ಲಿ ಹಿಡಿದಿಟ್ಕೊಂಡಂಥ ಒಂದು ರಂಜಕ ಏನಿರುತ್ತೆ ಅದು ಬಿಡುಗಡೆ ಹೊಂದಿ ನಮ್ಮ ಬೇರಿಗೆ ಅಯಾನ್ ರೂಪಕ್ಕೆ ಬಂದು ಅದು ಸಿಗೋ ಒಂದು ಸಿಗುತ್ತೆ. ಹಂಗೆ ಮಾಡಿದ್ರಿಂದ ಅದಕ್ಕೆ ಬ್ಯಾಕ್ಟೀರಿಯಾಕ್ಕೆ ಏನು ಲಾಭ? ಬ್ಯಾಕ್ಟೀರಿಯಾ ಇದು ಗಿಡದಿಂದ ಏನು ಮಾಡುತ್ತೆ ಅಂದರೆ, ನಾವು ಆಲ್ರೆಡಿ ಚರ್ಚೆ ಮಾಡಿದಾಗೆ ಗಿಡಗಳು ಸ್ರವಿಸಲ್ಪಟ್ಟ ಒಂದು ದ್ರವ್ಯಗಳ ಮೇಲೆ ಇದು ಕೆಲಸ ಬದುಕೊಂಡಿದೆ. ಗಿಡ ಚೆನ್ನಾಗಿ ಬೆಳೆದ್ರೆ ಇದಕ್ಕೂ ಲಾಭ. ಇದಕ್ಕೂ ಹಾಗೆ. ಸೊ ಇದರಿಂದ ಇದು ರಂಜಕವನ್ನು ಕರಗಿಸುತ್ತೆ. ಅದರ ಜೊತೆಗೇನೆ ಸಸ್ಯ ಪ್ರಚೋದಕ ಹಾರ್ಮೋನುಗಳನ್ನು ಸಹ ಇದು ಗಿಡಕ್ಕೆ ಒದಗಿಸಿಕೊಡುತ್ತೆ. ಸೈಟೋಕೈನಿನ್ಸು, ಜಿಬ್ಬರ್ಲಿನ್ಸು ಈ ಥರ ಆರ್ಗ್ಯಾನಿಕ್ ಇವು ಹಾರ್ಮೋನ್ಸ್ಗಳನ್ನು ಸಹ ಗಿಡಕ್ಕೆ ಕೊಡೋದ್ರಿಂದ ಅದರ ಬೆಳವಣಿಗೆ, ಕಣ್ಣುಗಳ ನಡುವಿನ ಅಂತರ, ಆಮೇಲೆ ಚಿಗುರುವಿಕೆ, ಎಲೆ ಚೆನ್ನಾಗಿ ಬೆಳ್ಕೊಳ್ಳೋಕೆ ಇದರೆಲ್ಲದ್ರ ಮೇಲೂ ಈ ಪರಿಣಾಮ ಬೀರುತ್ತೆ. ಬಟ್ ಇದು ಸ್ವತಂತ್ರವಾಗಿ ಬದುಕುತ್ತೆ, ಇದು ಗಿಡದಲ್ಲಿ ನೇರವಾಗಿ ಒಳಗೆ ಹೋಗಿ ಕೂತ್ಕೊಳ್ಳೋದಲ್ಲ. ಇಲ್ಲ ಇಲ್ಲ, ಸ್ವತಂತ್ರವಾಗಿ ಫ್ರೀ ಲಿವಿಂಗ್ ಸರ್, ಫ್ರೀ ಲಿವಿಂಗ್. ಓಕೆ, ಇದು ಯಾವ ಈಗ ನಾವು ಜನರಲ್ ಆಗಿ ನಾವು ಇದು ಹೇಳಿದ್ವಿ ಫಾಸ್ಫರಸ್ ಸಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಅದು ಯಾವ ಬ್ಯಾಕ್ಟೀರಿಯಾ? ಅದರಲ್ಲಿ ಮುಖ್ಯವಾಗಿ ರಂಜಕ ಕರಗಿಸ್ತಕ್ಕಂಥ ಸೂಕ್ಷ್ಮಾಣುಜೀವಿಯಲ್ಲಿ ಬ್ಯಾಸಿಲಸ್ ಸ್ಪೀಶೀಸ್ ಇರುತ್ತೆ, ಮತ್ತು ಸುಡೋಮೋನಾಸ್ ಸ್ಪೀಶೀಸ್ ಇರುತ್ತೆ, ಮತ್ತು ಮೈಕ್ರೋಕಾಕಸ್ಸು, ಆಮೇಲೆ ಬರ್ಕೋಲ್ಡೇರಿಯಾ, ಸಪಾಶಿ ಈ ಥರದ್ದೆಲ್ಲ ಜೀವಾಣುಗಳು ರಂಜಕ ಕರಗಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೆಚ್ಚು ಹೆಸರುವಾಸಿ. ಈಗ ಸುಡೋಮೊನಾಸ್ ವರ್ಗದವು ಕೆಲವೊಂದಷ್ಟು ಪ್ಯಾಥೋಜನ್ಸ್ ಇದಾವೆ ಸರ್, ರೋಗಾಣುಗಳು ಇದಾವೆ. ಬಟ್ ಈ ಇಲ್ಲೂ ಕೂಡ ಒಳ್ಳೆ ಕೆಲಸ ಮಾಡ್ತವೆ. ನಾವು ಫೈನಲ್ ಮಾಡುವಾಗ ಅವು ನಾನ್ ಪ್ಯಾಥೋಜೆನಿಕ್ ಅಂತ ಕನ್ಫರ್ಮ್ ಮಾಡಿಕೊಂಡು ಅವರು ರಿಲೀಸ್ ಮಾಡಿರ್ತಾರೆ. ಓಕೆ, ಈಗ ನೀವು ಪಿ ಎಸ್ ಬಿ ಹೇಳ್ಕೊಡ್ತಂಗ್ರೆ ಒಂದಲ್ಲ ಅದು ಮತ್ತೆ ಮೂರ್ನಾಲ್ಕು ಕೊಡ್ತೀರಾ? ಈ ನಿಮ್ಮ ಕನ್ಸಾರ್ಷಿಯಂನಲ್ಲಿ ಹೇಗಿರುತ್ತೆ ಪಿ ಎಸ್ ಬಿ? ನಮ್ಮಲ್ಲಿ ಹೆಚ್ಚಾಗಿ ಬ್ಯಾಸಿಲಸ್ ಜಾತಿಗೆ ಸೇರಿದಂಥ ಜೀವಾಣುಗಳು ಹೆಚ್ಚಿರುತ್ತವೆ ಸರ್. ಅದು ಇದರಲ್ಲಿ ಎಫಿಷಿಯೆಂಟ್. ಓಕೆ ಓಕೆ, ಇದು ಏನಾದ್ರು ನೀವು ಕ್ವಾಂಟಿಫಿಕೇಶನ್ ಮಾಡಿದ್ದೀರಾ? ಅಂದರೆ ಈಗ ಎಷ್ಟು ಎಕರೆಗೆ ಇಂತಿಷ್ಟು ಬಿಡುಗಡೆ ಮಾಡುತ್ತೆ ಹಾಗೇನಾದ್ರು ಇದೆಯಾ? ಕ್ವಾಂಟಿಫಿಕೇಶನ್ ಆಗಿದೆ ಸರ್. ಎಕರೆಗೆ 15 ರಿಂದ 20 kg ರಂಜಕ ಈ ಸೂಕ್ಷ್ಮಾಣುಜೀವಿಗಳು ಬಿಡುಗಡೆ ಮಾಡಿ. ಸೊ ಇದನ್ನ ಬಳಕೆ ಮಾಡಿದ್ರೆ ನೀವು ರಂಜಕದ ಗೊಬ್ಬರವನ್ನು ಬಳಕೆಯನ್ನು ಕಡಿಮೆ ಮಾಡಬಹುದು. ನಾವು ಯಾಕಂದ್ರೆ ನಿಖರ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದಾಗ ಒಬ್ರು ಸೈಂಟಿಸ್ಟ್ ಹೇಳ್ತಾ ಇದ್ರು, ಡಾಕ್ಟರ್ ಎಂ ಬಿ ಪಾಟೀಲ್, ನಾವು ನಿಖರ ಕೃಷಿ ಪ್ರಯೋಗ ಮಾಡುವಾಗ ಒಂದು ಮಣ್ಣಲ್ಲಿ ಸಾಕಷ್ಟು ಇದಿತ್ತು, ಫಾಸ್ಫರಸ್ ಇತ್ತು. ಅಲ್ಲಿ ನಾವು ಫಾಸ್ಫರಸ್ ಗೊಬ್ಬರನೇ ಹಾಕ್ಲಿಲ್ಲ, ಬರೀ ಆರ್ಗ್ಯಾನಿಸಮ್ ಬಳಕೆ ಮಾಡಿಕೊಂಡೆ ಸಾಕಾಗೋಯ್ತು ನಮಗೆ ಅಂತ. ಸೊ ಅಂದ್ರೆ ಎಷ್ಟೋ ಮಣ್ಣಲ್ಲಿ ಇದೆ, ಅದಕ್ಕೆ ಲಭ್ಯ ರೂಪಕ್ಕೆ ಸಿಗ್ತಾ ಇಲ್ಲ, ಇದನ್ನು ಬಳಕೆ. ಬಹುಶಃ ಇದು ಹುಳಿ ಮಣ್ಣಲ್ಲಿ ಬಹಳ ಕೆಲಸ ಮಾಡಬಹುದು. ಹೌದು ಸರ್, ಇವನ್ ಸಾಕಷ್ಟು ಎಸ್ಟೇಟ್ನವ್ರು ಈಗ ಆಲ್ರೆಡಿ ಬಳಸ್ತಾ ಇದ್ದಾರೆ ರಾಕ್ ಫಾಸ್ಫೇಟ್ ಯೂಸ್ ಮಾಡೋಂಥವ್ರು. ಜೊತೆಗೆ ರಾಕ್ ಫಾಸ್ಫೇಟ್ ಯೂಸ್ ಮಾಡೋಂಥವ್ರು ಈ ಪಿ ಎಸ್ ಬಿ ಅನ್ನು ಯೂಸ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ಅದು ಪರಿಣಾಮ ಇರುತ್ತೆ. ಪಿ ಎಸ್ ಬಿ ಇಲ್ಲದೆ ಬರೀ ರಾಕ್ ಯೂಸ್ ಮಾಡೋದಕ್ಕಿಂತ ವಿತ್ ಪಿ ಎಸ್ ಬಿ ರಂಜಕ ಕರಗಿಸುವ ಎಸ್ಟೇಟ್ಗಳಲ್ಲಿ ಸಾಮಾನ್ಯ ಹುಳಿ ಮಣ್ಣು ಇರುತ್ತೆ, ಪಿ ಎಚ್ 5 ಆಜುಬಾಜು ಇರುತ್ತೆ, ಅಲ್ಲಿ ಸ್ವಾಭಾವಿಕ ಫಿಕ್ಸ್ ಆಗಿರುತ್ತೆ. ಅದು ಇಲ್ಲಿ ಇದು ಹೋದ್ರೆ ಅನುಕೂಲ ಆಗುತ್ತೆ. ಓಕೆ, ಸೊ ಹಾಗಾದರೆ ಇದಾಯಿತು. ಇನ್ನು ಕೆ ಎಮ್ ಬಿ, ಪೊಟ್ಯಾಶ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂದರೆ ಏನು? ಪೊಟ್ಯಾಶ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಇದೇ ರೀತಿ ನಮ್ಮ ಈಗ ಫಾಸ್ಫರಸ್ ಯಾವ ರೀತಿ ಹಿಡಿದಿಟ್ಟುಪಟ್ಟಿರುತ್ತೋ ಅದೇ ರೀತಿ ಪೊಟ್ಯಾಶ್ ಕೂಡ ಅನ್ಅವೈಲಬಲ್ ಫಾರ್ಮಲ್ಲಿ ಇರುತ್ತೆ. ಅದನ್ನು ರಿಲೀಸ್ ಮಾಡಲಿಕ್ಕೆ ಇದು ಒಂದು ಹೊಸ ಟೆಕ್ನಾಲಜಿ ಕೆ ಎಮ್ ಬಿ ಅನ್ನೋದೇನಿದೆ. ರೀಸೆಂಟಾಗಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ NCOF ನಲ್ಲಿ ಡಾಕ್ಟರ್ ಗಿರೀಶ್ ಚಂದ್ರ ಅನ್ನೋರು ಇದನ್ನು ಕಂಡುಹಿಡಿದು ರಿಲೀಸ್ ಮಾಡಿದ್ದು. ಅದರಲ್ಲಿ ಫ್ರಟೂರಿಯಾ ಅರೆನ್ಶಿಯಾ ಅನ್ನುವಂಥ ಒಂದು ಸೂಕ್ಷ್ಮಾಣುಜೀವಿ ಬಗ್ಗೆ ಅವರು ಇದನ್ನು ಮಾಡಿ, ಅದು ಒಂದು ಈ ಹಿಡಿದಿಟ್ಟಲ್ಪಟ್ಟಿರ್ತಕ್ಕಂಥ ಪೊಟ್ಯಾಶ್ ಏನಿದೆ ಅದನ್ನು ಮೊಬಿಲೈಸ್ ಮಾಡಿ ಗಿಡಕ್ಕೆ ಒದಗಿಸಿಕೊಡುವಂಥ ಕೆಲಸವನ್ನು ಬ್ಯಾಕ್ಟೀರಿಯಾ. ಬಹುತೇಕ ಈ ಎಲ್ಲ ಸಾರಜನಕ ಇದರಲ್ಲಿ ಎಲ್ಲೂ ಫಂಗಸ್ ಇಲ್ಲ, ಎಲ್ಲ ಬ್ಯಾಕ್ಟೀರಿಯಾ. ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಫಂಗೈ ಒಂದಿದೆ, ಆದರೆ ಇವು ನೈಟ್ರೋಜನ್ ಫಿಕ್ಸಿಂಗ್ ಅಲ್ಲಿ ಇದರಲ್ಲೆಲ್ಲ ಮುಖ್ಯವಾಗಿ ಆಲ್ಮೋಸ್ಟ್ ಬ್ಯಾಕ್ಟೀರಿಯಾಗಳು, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗಳೇ ಹೆಚ್ಚಿದೆ. ಸೊ ಹಾಗಾದ್ರೆ ಈ ಒಂದು ಹಂಗಾರೆ ಈಗ ಪೊಟ್ಯಾಶ್ ಮೊಬಿಲೈಸಿಂಗು ಈಗ ಸದ್ಯಕ್ಕೆ ಬಳಕೆ ಇರೋದು ಅದೊಂದೇ. ಹೌದು ಸರ್, ಅದು ಬಹುಶಃ ಈಗ ಒಂದು 10 ವರ್ಷದ ಈಚೆ ಬಂದಂಗಿದೆ. ಹೌದು, ನಾವು ಕಾಲೇಜಿಗೆ ಹೋಗುವಾಗ ಅದು ನಮ್ಮ ಫಾಸ್ಫರಸ್ಸಿಗೆ ನಿಲ್ತಿತ್ತು, ಅದು ಮುಂದೆ ಹೋಗ್ತಾ ಇರಲಿಲ್ಲ. ಹೌದು ಸರ್, ಈಗ ಅದು ಥಯೋಬ್ಯಾಸಿಲಸ್ ಸ್ಪೀಶೀಸ್ ಫ್ರಟೂರಿಯಾ ಅರೆನ್ಶಿಯ ಜೊತೆಗೆ ಕೆಲವು ಥಯೋಬ್ಯಾಸಿಲಸ್ಸು ಆಮೇಲೆ ಬರ್ಕೋಲ್ಡೇರಿಯಾ ಸ್ಪೀಶೀಸ್ಗಳನ್ನೂ ಸಹ ಈ ಪೊಟ್ಯಾಶ್ ಮೊಬಿಲೈಸಿಂಗ್ ಕೆಲಸವನ್ನು ಮಾಡ್ತವೆ ಅಂತ ಹೇಳಿ ಇತ್ತೀಚಿನ ರಿಸರ್ಚ್ ಪ್ರಕಾರ ತಿಳಿದು ಬರ್ತಾ ಇದೆ. ಈಗ ಇದು ಈಗ ಆಯಿತು, ಇದು ನಾವು NPK ಮಾತಾಡಿದ್ವಿ. ಇದಲ್ದೇ ಬೇರೆ ಈಗ ಹಲವಾರು, ಈಗ ಒಟ್ಟಾರೆ 16ರಲ್ಲಿ ನಾವು ಬರೀ 3 ಅಷ್ಟೇ ಮಾತಾಡಿದ್ವಿ. ಉಳಿದಂತೆ ಇವ್ರನ್ನ ವರ್ಕ್ ಮಾಡುವಂಥ ಯಾವುದನ್ನು ಇದು ಖಂಡಿತ ಇದ್ದೇ ಇರ್ತವೆ ಮಣ್ಣಲ್ಲಿ. ಈಗಾಗಲೇ ನಾವು ಅದನ್ನ ಬಳಕೆಗೆ, ವಾಣಿಜ್ಯ ಬಳಕೆಗೆ ತಂದಿದ್ದೀವಿ ಅಥವಾ ಐಡೆಂಟಿಫೈ ಮಾಡಿ ಬೇರೆ, ಉದಾಹರಣೆ ಕ್ಯಾಲ್ಸಿಯಂ ಇರ್ಬೋದು, ಮ್ಯಾಗ್ನೀಷಿಯಂ, ಆ ಥರದ್ದು ಏನಾದ್ರು ಇದೆಯಾ? ಸಿಲಿಕಾ ಸಾಲ್ಯುಬಲೈಸಿಂಗ್ ಒಂದು ಇದೆ ಸರ್ ಇದರಲ್ಲಿ, ಮತ್ತು ಜಿಂಕ್ ಸಾಲ್ಯುಬಲೈಸಿಂಗ್ ಇವೆರಡೂ ಸರ್. ಒಂದು ನೀವು ಗಮನ ಇಟ್ಕೋಬೇಕು, ಇದರಲ್ಲಿ ಇಷ್ಟು ಸೂಕ್ಷ್ಮಾಣುಜೀವಿಗಳು ಇರೋದನ್ನ ಅಥವಾ ಹಿಡಿದಿಟ್ಕೊಳ್ಳೋದನ್ನ ಒದಗಿಸಿಕೊಡ್ತವೆ. ನೈಟ್ರೋಜನ್ ಒಂದನ್ನು ಬಿಟ್ಟು ನೈಟ್ರೋಜನ್ ಒಂದನ್ನು ಮಾತ್ರ ಗಾಳಿಯಿಂದ ತೆಗೆದುಕೊಡ್ತವೆ. ಮಿಕ್ಕಿದೆಲ್ಲವನ್ನೂ ನಿಮ್ಮ ಮಣ್ಣಿನಲ್ಲಿ ಇದ್ದರೆ ಸಿಗಬಿದ್ದಿದ್ರೆ ಅಥವಾ ಹಿಡ್ಕೊಂಡಿದ್ರೆ ಅಥವಾ ಇಮ್ಮೊಬಿಲೈಸ್ ಆಗಿದ್ರೆ ಅದನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ಮಾಡ್ತವೆ. ನಾನು ಬರೀ ಜೀವಾಣುವನ್ನೇ ಕೊಟ್ಬಿಡ್ತೀನಿ, ಬೇರೆ ಯಾವುದೂ ಫುಡ್ ಅಥವಾ ಅಲ್ಲಿ ಇಮ್ಮೊಬಿಲೈಸ್ಡ್ ನ್ಯೂಟ್ರಿಯೆಂಟ್ ಇಲ್ಲ ನಮ್ಮ ಹೊಲದಲ್ಲಿ ಅಂತಂದರೆ ಇವು ಕೆಲಸ ಮಾಡೋದಿಲ್ಲ. ಅವಕ್ಕೆ ಇಲ್ಲ, ನಿಮಗೇನು ಕೊಡ್ತವೆ? ಈಗ ನಾವು ಚೆನ್ನಾಗಿ ಊಟ ಮಾಡಿದ್ಮೇಲೆ ಎಲೆಡಿಕೆ ಹಾಕ್ಕೊಂಡ್ರೆ ಜೀರ್ಣ ಆಗ್ತದೆ. ಬರೀ ಎಲೆಡಿಕೆ ಹಾಕ್ಕೊಂಡ್ರೆ ನಿಮಗೆ ಹೊಟ್ಟೆ ಉರಿ ಆಗ್ತದೆ. ಆ ರೀತಿ ಕೆಲಸ ಆಗ್ತದೆ ಸರ್. ಹಾಗಾಗಿ ಇದು ಮಣ್ಣಲ್ಲಿ ಒಂದು ಮಟ್ಟಕ್ಕೆ ಇದ್ದೇ ಇರುತ್ತೆ, ಆದರೆ ಇದು ಯಾವುದೇ ಕಾರಣಕ್ಕೆ ಮೂಲ ಗೊಬ್ಬರವನ್ನು ರಿಪ್ಲೇಸ್ ಮಾಡೋದಿಲ್ಲ. ಅಂದರೆ ಇದನ್ನು ಕೊಟ್ವಿ ನಾವು ಅದನ್ನು ಬಂದ್ ಮಾಡ್ಬೋದು ಅಂಥದ್ದಿಲ್ಲ, ಪ್ರಮಾಣ ಕಡಿಮೆ ಮಾಡ್ಬೋದು. ವಿಶೇಷವಾಗಿ ಸಾರ್ವಜನಿಕರ ವಿಷಯದಲ್ಲಿ ಹೊರಗಿಂದ ಬರೋದಕ್ಕೆ ಇಲ್ಲಿ ಇದು ಅವೈಲೇಬಲ್ ಮಾಡಿ ಇದ್ದಿದ್ದನ್ನು ಕರಗಿಸಿಕೊಡೋದಕ್ಕೆ. ಎಸ್ ಎಸ್ ಅಟ್ಲೀಸ್ಟ್ ಅಂದರೆ ಇನ್ನೊಂದೇನು ಹೇಳ್ಬೋದು ಅಂದರೆ ಮೂಲ ರೂಪದಲ್ಲಿ ಕೊಡಿ. ನೀವು ಸಾಕಷ್ಟು ಸಾವಯವ ಗೊಬ್ಬರ ಕೊಡಿ, ರಾಕ್ ಫಾಸ್ಫರಸ್ ಅನ್ನು ಕೊಡಿ, ಯಾವುದೇ ರೀತಿ ಸಾವಯವ ವಸ್ತುವನ್ನು ಕೊಟ್ಟರೆ ಅದರಲ್ಲಿ ಇವಿರ್ತವೆ. ಇದನ್ನು ಕರಗಿಸಿ ಕೊಡಲಿಕ್ಕೆ ನಮ್ಮೆಲ್ಲ ಜೀವಾಣುಗಳು ಕೆಲಸ ಮಾಡ್ತವೆ. ಈಗ ಈಗ ಸಿಲಿಕಾ ಸಲ್ಬಲೈಸಿಂಗು ಮತ್ತೆ ಇನ್ನೊಂದು ಹೇಳಿದ್ರೆ ಜಿಂಕ್, ಅದು ವಾಣಿಜ್ಯ ಬಳಕೆಗೆ ಬಂದಿದೆ ಸರ್, ಬಂದಿದೆ. ಸೊ ಇವೆಲ್ಲ ಇನ್ನೊಂದು ನೀವೇನು ಗಮನಿಸಬೇಕು ಅಂದ್ರೆ, ನಮ್ಗೆ ಯಾವುದೋ ಒಂದು ಚೆನ್ನಾಗಿ ಕಂಡು ಬಂದಿದೆ ಲ್ಯಾಬ್ ಅಲ್ಲಿ ಅಂತ ಹೇಳಿ ನಾವು ಅದನ್ನ ತಂದು ವಾಣಿಜ್ಯ ರೂಪದಲ್ಲಿ ರಿಲೀಸ್ ಮಾಡ್ಬಿಡಕ್ ಬರೋದಿಲ್ಲ. ನಮಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಪರ್ಮಿಷನ್ ಬೇಕಾಗುತ್ತೆ. ಅವರು ಸಾಕಷ್ಟು ಕಡೆ ಮಲ್ಟಿಲೊಕೇಶನ್ ಟ್ರಯಲ್ ಆಗಿ ಅದು ಅನುಮಾನಕ್ಕೆ ಎಡೆ ಇಲ್ಲದಂತೆ ಪ್ರೂವ್ ಆಗಿರಬೇಕು. ಹೌದು ಸರ್, ಹೌದು. ಆಮೇಲೆ ನಾನೇ ಸ್ವತಂತ್ರವಾಗಿ ನಾನೊಂದು ಆರ್ಗನಿಸಮ್ ಕಂಡು ಹಿಡಿದಿದ್ದೀನಿ, ಅದು ಚೆನ್ನಾಗಿ ಕೆಲಸ ಮಾಡುತ್ತೆ, ನಾಳೆ ಅದನ್ನು ಕಮರ್ಷಿಯಲ್ ರಿಲೀಸ್ ಮಾಡ್ತಿದ್ದೀನಿ ಅಂತ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಒಂದು ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಅಂತೆ ಅದನ್ನು ಹೊರಡಿಸ್ತವೆ, FCO ಹೊರಡಿಸ್ತವೆ. ಅದರ ಒಂದು ಏನು ನೋಟಿಫಿಕೇಶನಲ್ಲಿ ಬರಬೇಕು, ನೋಟಿಫಿಕೇಶನಲ್ಲಿ ಬಂದು ಅವ್ರು ತಿಳಿಸಿರುವಂತಹ ಒಂದು ಸ್ಪೆಸಿಫಿಕೇಶನ್ನಲ್ಲಿ ಬಟ್ ನೀವು ನಿಮ್ಮ ಬ್ರ್ಯಾಂಡ್ ಎಂಬಿಡ್ ಆಗಿ ಮಾಡ್ಬೋದು. ಅದೇ ಈಗ ಒಟ್ಟಲ್ಲಿ ಈಗ ನನಗೆ ಫ್ಯೂಚರ್ ಬಯೋಟೆಕ್ ಇದು ಯಾವುದೋ ಒಂದು ಹಾಕಿದರೆ ಒಳ್ಳೆ ಇಳುವರಿ ಬರುತ್ತೆ, ಅದ್ರಲ್ಲಿ ಏನೇನು ಹಾಕಿದ್ರೆ ನಂಗೆ ಗೊತ್ತಿಲ್ಲ, ನಂಗೆ ಬೇಡ, ಆ ಸ್ಕೀಮ್ನಲ್ಲಿ ಓಕೆ. ಬಟ್ ಅಧಿಕೃತವಾಗಿ ರಿಲೀಸ್ ಮಾಡುವಾಗ ಇದೆಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕು. ಸೊ ಈಗ ನೀವು ಈಗ NPK ಕಲ್ಚರು ಮತ್ತು ಇದನ್ನ ಏನು ಕೊಡುವಾಗ ಇದು ಎಲ್ಲದನ್ನು ಮಿಶ್ರ ಮಾಡ್ತೀರಾ? NPK ಕಲ್ಚರು ಮತ್ತು PSB KMB ಒಂದೇ ಕನ್ಸಾರ್ಷಿಯಂನಲ್ಲಿ ಬರ್ತದ? ಹೌದು ಸರ್. ಈಗ ಒಂದೇ ಪಾಕೆಟ್ನಲ್ಲಿ ಅಥವಾ ಒಂದೇ ಬಾಟಲಿಯಲ್ಲಿ ಅದು ದ್ವಿದಳ ಧಾನ್ಯ ಆಗಿದ್ರೆ ರೈಸೋಬಿಯಂ ಅನ್ನು ಕೊಡ್ತೇವೆ, ಏಕದಳ ಧಾನ್ಯ ಆಗಿದ್ರೆ ನಾವು ಅಜೋಸ್ಪಿರಿಲ್ಲಮ್ ಮತ್ತು ಅಜೋಟೋಬ್ಯಾಕ್ಟರ್ನ ಕೊಟ್ಟು ಅದರೊಟ್ಟಿಗೆ PSB ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಮೂರನ್ನು ಕಾಂಬಿನೇಷನ್ ಮಾಡಿ ಒಂದೇ ಪಾಕೆಟ್ ಒಳಗಡೆ ಒಟ್ಟಿಗೆ ಮಿಶ್ರಣ ಮಾಡಿ ಒಟ್ಟಾರೆ ಗೊಬ್ಬರ ಜೀವಾಣುಗಳು ಅಂತ ಹೇಳ್ಬೋದು. ಹೌದು. ಸೊ ಇದಿಷ್ಟು ಅದಕ್ಕೆ ಒಳಗಿಂದೊಳಗೇನು ಹೊಡೆದಾಟ ಆಗೋದಿಲ್ಲ ಸರ್. ಒಂದು ಕಾಂಬಿನೇಷನ್ ಒಂದಕ್ಕೊಂದು ಕಚ್ಚಾಡ್ತಿದ್ರೆ ಅವನ್ನ ಒಟ್ಟಿಗೆ ಪ್ಯಾಕ್ ಮಾಡೋದಿಲ್ಲ ನಾವು, ಕೊನೆಗೆ ಒಬ್ಬನೇ ಉಳಿದಿರುತ್ತೆ, ಅವರೊಬ್ರು ಉಳಿದಿರ್ತಾರೆ. ಸೊ ಅದಕ್ಕೆ ಆ ರೀತಿ ಮಾಡೋದಿಲ್ಲ. ಅದು ನೀವೆಲ್ಲ ಪಕ್ಕಾ ಸ್ಟಡಿ ಇದ್ದು ಮಾಡಿದ್ರಿ. ಎಸ್ ಎಸ್. ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಸರಿ, ಈಗ ನಾವು ಇಷ್ಟೊತ್ತು ಸಾಕಷ್ಟು ನಾವು ಜೀವಾಣುಗಳ ಬಗ್ಗೆ ತಿಳ್ಕೊಂಡ್ವಿ. ಇದು ಒಂದು ಕಣ್ಣಿಗೆ ಕಾಣುವಂಥ ಗಿರಾಕಿಗಳಲ್ಲ ಇವೆಲ್ಲ. ಇದನ್ನು ನಮಗೆ ನೀವು ಯಾವ ರೀತಿಯಲ್ಲಿ ಕೊಡ್ತೀರಿ ಅಥವಾ ಇದರ ಮಾಧ್ಯಮ ಏನು ಅಥವಾ ಕ್ಯಾರಿಯರ್ ಅಥವಾ ನಮಗೆ ಯಾವ ಫಾರ್ಮುಲೇಷನ್ ಇನ್ನು ಕರೆಕ್ಟ್ ಹೇಳಬೇಕಂದ್ರೆ ಹೇಗೆ, ಏನು ಕತೆ? ಈ ಜೈವಿಕ ಗೊಬ್ಬರಗಳನ್ನು ಮುಖ್ಯವಾಗಿ ಎರಡು ಫಾರ್ಮುಲೇಷನ್ಗಳಲ್ಲಿ ಈಗ ಆಲ್ರೆಡಿ ವಾಣಿಜ್ಯ ರೂಪದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಮತ್ತು ಮಾಡಲಿಕ್ಕೆ ಪರ್ಮಿಷನ್ ಉಂಟು. ಅದು ಯಾವುದಪ್ಪ ಅಂತಂದ್ರೆ ಒಂದು ಪುಡಿ ರೂಪ ಮತ್ತು ಇನ್ನೊಂದು ದ್ರವ ರೂಪದ ಜೈವಿಕ ಗೊಬ್ಬರ ಅಂತ ಹೇಳಿ. ಸೊ ಇವು ಎರಡೂ ಮುಖ್ಯವಾಗಿ ಈಗ ಬಳಕೆಯಲ್ಲಿ ಇದ್ದಾವೆ. ಸೊ ಅದರಲ್ಲಿ ಪುಡಿ ರೂಪದ ಜೈವಿಕ ಗೊಬ್ಬರ, ಪುಡಿ ರೂಪದ ಜೈವಿಕ ಗೊಬ್ಬರದಲ್ಲಿ ನಿಮಗೆ ಅದರ ಕೌಂಟ್, ಅದರೊಳಗಡೆ ಜೀವಾಣುವಿನ ಕೌಂಟು 5 × 10⁴ ಪ್ರತಿ ಗ್ರಾಮಿಗೆ ಇರಬೇಕು ಪೌಡರ್ ರೂಪದಲ್ಲಾದರೆ. ಅಥವಾ ಲಿಕ್ವಿಡ್ ಮಾಧ್ಯಮದಲ್ಲಿ ನಾವು ಒಂದು ಮಾಡಿದರೆ ಅದರಲ್ಲಿರ್ತಕ್ಕಂಥ ಕೌಂಟು ಪ್ರತಿ ಮಿಲಿಯಲ್ಲಿ 5 × 10⁹ ml ಕಾಲೋನಿ ಫಾರ್ಮಿಂಗ್ ಯೂನಿಟ್ಸ್ ಇರಬೇಕು. CFU ಅಂತಂದರೆ ಒಂದು ಜೀವಾಣು ಒಂದು ಕಾಲೋನಿಯನ್ನು ಮಾಡುವಂತಹ ಒಂದು ಅದು ಶಕ್ತಿ ಹೊಂದಿರುವಂತಹ ಯೂನಿಟ್ ಆಗಿರಬೇಕು. ಸೊ ಅದನ್ನು ನಾವು CFU ಅಂತ ನಾವು ಕರೀತೀವಿ. ಅಲ್ಲ, ಈಗ ಇದರಲ್ಲಿ ಪೌಡರ್ಗೆ ಇದಕ್ಕೆ ವ್ಯತ್ಯಾಸ ಬಂತು ಸರ್. ಯಾವುದರಲ್ಲಿ ಹೆಚ್ಚು? ಲಿಕ್ವಿಡ್ನಲ್ಲಿ ಹೆಚ್ಚು, ಲಿಕ್ವಿಡಲ್ಲಿ ಹೆಚ್ಚಿಗೆ ಇರಬೇಕು. ಇದೆ. ಓಕೆ. ಸೊ ಇದನ್ನು ಪೌಡ್ರು ಅಥವಾ ಲಿಕ್ವಿಡ್ ಎರಡರಲ್ಲಿ ಕೊಡ್ಬೋದು. ಆಮೇಲೆ ಈ ಪೌಡ್ರ್ನಲ್ಲಿ ನಾವು ಹಳೆ ಕಾಲದಲ್ಲಿ ಲಿಗ್ನೈಟ್ ಪೌಡ್ರ್ ಕಪ್ಪು ಪುಡಿ ಕಾಣಿಸ್ತಿತ್ತು, ಕೃಷಿ ಇಲಾಖೆಯಿಂದೆಲ್ಲ ಬರ್ತಿತ್ತು ಅವಾಗ. ಅದಕ್ಕೂ ಈಗ ನೀವೆಲ್ಲ ಕೊಡೋದು ಕಡ್ಲೆಟ್ ಥರ ಕಾಣುತ್ತೆ, ಏನು ವ್ಯತ್ಯಾಸ ಅದು? ಈಗ ಅದು ಎರಡು ಮಾಧ್ಯಮಗಳು. ಸೊ ಲಿಗ್ನೈಟ್ನಲ್ಲಿ ಕೊಡುವಾಗ ಏನಾಗುತ್ತೆ, ನ್ಯಾಚುರಲಿ ಆ ಜೀವಾಣುವಿನ ಉಳಿವಿಗೆ ಬೇಕಾದಂತಹ ಒಂದು ಅದಕ್ಕೆ ಕಾರ್ಬನ್ ಸೋರ್ಸ್ ಅದರಲ್ಲಿ ಇರ್ತದೆ ಲಿಗ್ನೈಟ್ನಲ್ಲಿ. ಲಿಗ್ನೈಟ್ನಲ್ಲಿ ಇರುತ್ತೆ. ಲಿಗ್ನೈಟ್ನಲ್ಲಿ ಅಪ್ ಟು 40%ವರೆಗೂ ಕಾರ್ಬನ್ ಇರ್ತದೆ. ನೈಸರ್ಗಿಕವಾಗಿ ಸಿಗುವ ಪುಡಿನ? ಹೌದು ಸರ್, ನೈಸರ್ಗಿಕವಾಗಿ ಭೂಮಿ ಒಳಗಡೆ ಅದು ಅಡಕವಾಗಿ ಸೇರಿಕೊಂಡು, ಅಂದರೆ ಈ ಮರಗಳು ಗಿಡಗಳು ಎಲೆ ಅಂಥದ್ದಂಥದ್ದೆಲ್ಲ ಪ್ರೆಸ್ ಆಗಿ ಕಲ್ಲಿದ್ದಲ ಥರನೇ. ಬಟ್ ಇದು ನ್ಯಾಚುರಲಿ ಫಾರ್ಮ್ಡ್, ಇದು ಮಿನರಲ್ ಸೋರ್ಸ್ ಅಲ್ಲ, ನ್ಯಾಚುರಲ್ ಸೋರ್ಸ್. ಇದರಲ್ಲಿ ಕಾರ್ಬನ್ ಕಂಟೆಂಟ್ ಚೆನ್ನಾಗಿರುತ್ತೆ. ಅದು ನಿಮಗೆ ಅದು ಮೈನಿಂಗ್ ಮಾಡಿ ಯಾರೋ ಒದಗಿಸ್ತಾರೆ. ಸೊ ಇಂತಿಷ್ಟು ಇದಿದೆ, ಇಂಥ ಕ್ವಾಲಿಟಿ ಇದೆ. ಹಂಗಾರೆ ಅದು ಇಡ್ಲಿ ಪುಡಿ ಅಲ್ಲ, ಇಡ್ಲಿ ಕೋಲ್ ಅಲ್ಲ. ಕೋಲ್ನಲ್ಲಿ ಅದು ಸುಟ್ಟಾಗ ಏನಾಗುತ್ತೆ, ಈ ಕಾರ್ಬನ್ ಕಂಟೆಂಟ್ ಹೋಗ್ಬಿಡುತ್ತೆ. ಸೊ ಕೋಲ್ನಲ್ಲಿ ನಿಮ್ಗೆ ಅಷ್ಟು ಕಾರ್ಬನ್ ಪರ್ಸೆಂಟ್ ಸಿಗೋದಿಲ್ಲ. ಕೋಲು ಅಲ್ಲ, ಚಾರ್ಕೋಲು ಅಲ್ಲ, ಇದು ಲಿಗ್ನೈಟ್. ಓಕೆ. ಅದನ್ನ ಆದ್ರೆ ಅದು ಈಗ ಹೆಚ್ಚು ಬಳಕೆಯಲ್ಲಿ ಇಲ್ವಾ? ಇದೆ ಸರ್, ಇದೆ. ಆ ಫಾರ್ಮುಲೇಷನ್ನು ಇದೆ, ಲಿಗ್ನೈಟ್ ಫಾರ್ಮುಲೇಷನ್ನು ಇದೆ, ಟಾಲ್ಕ್ ಫಾರ್ಮುಲೇಷನ್ನು ಇದೆ. ಟಾಲ್ಕ್ ಪೌಡರ್ ಅಲ್ಲಿ ಅಂತಂದ್ರೆ ಅದು ಒಂದು ಮಿನರಲ್ ಪೌಡರ್ ನಿಮಗೆ. ಟಾಲ್ಕ್ ಅಂದ್ರೆ ಕಲ್ಲು ಪುಡಿ. ನಾವೇನು ಮುಖಕ್ಕೆ ಕಲ್ಲಿನ ಪುಡಿ ಏನು ಮುಖಕ್ಕೆ ಪೌಡರ್ ಹಚ್ಕೊಂತೀವಲ್ಲ ಅದರದ್ದೇನೆ ನಿಮಗೆ ಫೈನರ್ ವರ್ಷನ್. ಮುಖಕ್ಕೆ ಹಚ್ಕೊಳ್ಳೋದು ಫೈನ್ ಟಾಲ್ಕಮ್ ಪೌಡರ್ ಅಂತ ಬರ್ದಿರ್ತಾರೆ. ಸೊ ಅದೇ ಒಂದು ಪುಡಿಗೆ ನಾವು ಇದನ್ನ ಸ್ವಲ್ಪ ರಫ್ ಇರುತ್ತೆ. ಆ ಟಾಲ್ಕಮ್ ಪೌಡರ್ಗೆ ನಾವು ಫಾರ್ಮುಲೇಷನ್ ಅನ್ನು ಕೊಟ್ಟಾಗ ಲಿಗ್ನೈಟ್ ಕರಿ ಪುಡಿಯಲ್ಲಿ ಆಟೋಮೆಟಿಕ್ ಅದರದ್ದು ನ್ಯಾಚುರಲ್ ಫುಡ್ ಇತ್ತು ಕಾರ್ಬನ್. ಆದರೆ ಇಲ್ಲಿ ನಾವು ಬಿಳಿ ಪುಡಿ ಟಾಲ್ಕ್ ಪೌಡರ್ಗೆ ಮಿಶ್ರಣ ಮಾಡಿದಾಗ ನಾವು ಅದಕ್ಕೆ ಊಟವನ್ನು ಕೊಡಬೇಕು. ಓಕೆ. ಹೊರಗಡೆಯಿಂದ ಅದಕ್ಕೆ ಊಟವನ್ನು ಬುತ್ತಿ ಕಟ್ಟು ಕೊಡ್ಬೇಕು ನಾವು, ಇಲ್ಲಾಂದ್ರೆ ಅದು ಸತ್ತೋಗ್ಬಿಡುತ್ತೆ ರೈತರ ಹತ್ರ ಹೋಗೋ ಅಷ್ಟೊತ್ತಿಗೆ. ಸೊ ಇಂಟರ್ಮೀಡಿಯರಿ ಮೆಟಬಲೈಟ್ಸ್ ಅಥವಾ ಅದಕ್ಕೆ ಬೇಕಾದಂಥ ಊಟವನ್ನ ನಾವು ಅದಕ್ಕೆ ಹಾಕಿ ಮಿಶ್ರಣ ಮಾಡಿ. ಸಕ್ಕರೆ ಪುಡಿ ಕೊಡ್ತೀರಾ, ಏನು ಕೊಡ್ತೀರಿ ಅಂದ್ರೆ ಅದೇ ಫಾರ್ಮ್. ಸಕ್ಕರೆ ಪುಡಿ ಅಂದ್ರೆ ಇಮಿಡಿಯೇಟ್ ಆಗಿ ತಿಂದು ಖಾಲಿ ಮಾಡ್ಬಿಡ್ತು, ನಾಳೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಖಾಲಿ ಆಗ್ಬಿಡುತ್ತೆ. ಸೊ ಎಂತ ಊಟ ಕೊಡಬೇಕು ಅಂದ್ರೆ ನಿಧಾನಕ್ಕೆ ತಿನ್ಬೇಕು, ಅವು ಪಟಪಟ ತಿಂದು ಖಾಲಿ ಮಾಡಬಾರ್ದು. ಸೊ ದೇ ವಿಲ್ ಬಿ ಕಾಂಪ್ಲೆಕ್ಸ್, ನಾಟ್ ಸ್ವಲ್ಪ ಇಷ್ಟು ಸಕ್ಕರೆ ಅಷ್ಟು ಸುಲಭನಾದಂಥ ಆಹಾರ ಅಲ್ಲ, ಕಾಂಪ್ಲೆಕ್ಸ್ ಸೋರ್ಸ್ ಅದಕ್ಕೆ ಕೊಟ್ಟು. ಇದರಲ್ಲಿ ಈಗ ಹಂಗಿದ್ರೆ ನಿಮಗೆ ಲಿಗ್ನೈಟೇ ಒಳ್ಳೇದಲ್ವಾ? ಲಿಗ್ನೈಟ್ ಒಳ್ಳೇದೇ, ಅದರ ಅದು ನ್ಯಾಚುರಲ್ ಆಗಿರುತ್ತೆ. ಕೆಲವರು ಆ ಬ್ಲ್ಯಾಕ್ ಇದನ್ನ ಇಷ್ಟಪಡೋದಿಲ್ಲ, ಅಥವಾ ಏನೋ ಒಂದು ಪ್ರೋಸೆಸಲ್ಲಿ ಮುಂದೆ ಅವರಿಗೆ ತೊಂದರೆ ಆಗುತ್ತೆ ಅನ್ನೋಂಥ ಒಂದು ಪಕ್ಷದಲ್ಲಿ ಟಾಲ್ಕಮನ್ನು ನಾವು ಕೊಡ್ತೀವಿ. ಓಕೆ. ಈಗ ನಿಮ್ಮ ಫ್ಯೂಚರ್ ಬಯೋಟೆಕ್ನಲ್ಲಿ ಏನು ಮಾಡ್ತೀರಿ? ಎರಡು ಥರ ಇದೆ ಸರ್, ಟಾಲ್ಕಮ್ ಇದೆ, ಲಿಗ್ನೈಟು ಇದೆ. ಅಲ್ಲ, ಬಟ್ ಬೈ ಡಿಫಾಲ್ಟ್ ಯಾವ್ದು ಕೊಡ್ತೀರಿ? ಟಾಲ್ಕಮನ್ನೇ ನಾವು ಕೊಡ್ತೀರಿ. ಓಕೆ. ನೋಡೋಕೆ ಚೆನ್ನಾಗಿ ಕಾಣಿಸ್ತದೆ. ಅದು ಅಕ್ಸೆಪ್ಟೆನ್ಸ್ ಅಂತ ಕರಿತೀವಿ, ಪ್ರಾಡಕ್ಟ್ ಅಕ್ಸೆಪ್ಟೆನ್ಸ್ ಇದರಲ್ಲಿ ಜಾಸ್ತಿ ಇದೆ. ಡಾರ್ಕ್ ಪೌಡರ್ ಇದೆ, ಬಟ್ ಅದರ್ವೈಸ್ ಟೆಕ್ನಿಕಲಿ ಎರಡು ಒಂದೇ, ಏನು ಸಮಸ್ಯೆ ಏನಿಲ್ಲ. ಹೌದು. ಓಕೆ. ಆಮೇಲೆ ಲಿಕ್ವಿಡನ್ನು ನೀವು ಯಾಕೆ ಮಾಡೋದಿಲ್ಲ? ಲಿಕ್ವಿಡ್ ಇದೆ, ನಾವೀಗ ಆಲ್ರೆಡಿ ಕೊಡ್ತಾ ಇದ್ದೀವಿ ರೈತರಿಗೆ. ಸೊ ಅದರಲ್ಲಿ ಏನಪ್ಪಾ ಅಂತಂದರೆ ಶೆಲ್ಫ್ ಲೈಫ್ 1 ವರ್ಷದವರೆಗೂ ಇಡ್ಬೋದು ಲಿಕ್ವಿಡಲ್ಲಿ. ಬರೀ ಕೌಂಟು ಅದರಲ್ಲಿ 10 ಪುಡಿಯಲ್ಲಿ 10⁷, ಲಿಕ್ವಿಡಲ್ಲಿ 10⁹. ಇದು ಪರ್ಸೆಂಟೇಜಲ್ಲಿ. ಮತ್ತು ಅದರೊಟ್ಟಿಗೆ ಶೆಲ್ಫ್ ಲೈಫು, ನಾವು ಪುಡಿ ರೂಪದ ಜೈವಿಕ ಗೊಬ್ಬರಗಳನ್ನ 6 ತಿಂಗಳು ಮಾತ್ರ ನಮಗೆ ಶೆಲ್ಫ್ ಲೈಫ್ ಇರೋದು. ಲಿಕ್ವಿಡ್ 1 ವರ್ಷದವರೆಗೂ ಇಡ್ಬೋದು ನಾವು. ಓಕೆ. ಸೊ ಸ್ಟೋರ್ ನಮ್ಮ ಶೆಲ್ಫ್ ಲೈಫನ್ನು ಚೆನ್ನಾಗಾಯಿತು. ಮತ್ತು ಪ್ರಮಾಣನು ಇಲ್ಲಿ ನಾವು 5 kg ಹಾಕೋ ಬದಲು ಇದು 1 ರಿಂದ 2 ಲೀಟ್ರ್ ಹಾಕಿದ್ರೆ ಸಾಕು ನಮಗೆ. ಅಷ್ಟು ವ್ಯತ್ಯಾಸ ಬರುತ್ತೆ. ಇದು 10⁷, ಇದು 10⁹. ಕರೆಕ್ಟ್. ಈಗ ಆದ್ರೆ ಅದು ಅದೀಗ ಹಂಗಾರೆ ಜನಪ್ರಿಯ ಆಗ್ತಾ ಇದೆ ಲಿಕ್ವಿಡ್. ಸಾಕಷ್ಟು ಸಾಕಷ್ಟು ಲಿಕ್ವಿಡ್ ಕಲ್ಚರ್ ಯಾಕೆ ಜನಪ್ರಿಯ ಆಗ್ತಿದೆ ಅಂದ್ರೆ ಈಸ್ ಆಫ್ ಅಪ್ಲಿಕೇಶನ್, ಉಪಯೋಗಕ್ಕೆ ತುಂಬಾ ಈಸಿ. ಆಮೇಲೆ ಈ ಡ್ರಿಪ್ ಮಾಡ್ತಕ್ಕಂಥ ರೈತರಲ್ಲಿ ಸುಮಾರು ಸಾಕಷ್ಟು ಫೇಮಸ್ ಆಗಿದೆ. ವೆಂಚುರಿ ಒಳಗಡೆ ಫರ್ಟಿಲೈಸೇಷನ್ ಕೊಟ್ಟಂಗೆ ಕೊಟ್ಬಿಡ್ತಾರೆ, ಈಸಿಯಾಗಿ ಹೋಗ್ಬಿಡುತ್ತೆ, ಸುಲಭ ಆಯ್ತು. ಓಕೆ, ಹಂಗಿದ್ರೆ ಅಲ್ಟಿಮೇಟ್ಲಿ ಲಾಂಗ್ ರನ್ ಅಲ್ಲಿ ಲಿಕ್ವಿಡೇ ಉಳ್ಕೊಳ್ತದೆ, ಇದು ಹೋಗ್ಬೋದು, ಕಡಿಮೆ ಆಗ್ಬೋದು ಸರ್, ಪುಡಿ ಹೋಗ್ಬೋದು. ಬಟ್ ನಿಮಗೆ ಸಾಗಾಟ ಅಂತಿಂತ ಏನು ಸಮಸ್ಯೆ ಇದೆಯಾ? ಸ್ವಲ್ಪ ಲಾಜಿಸ್ಟಿಕಲಿ ಲಿಕ್ವಿಡ್ ಈಸಿ ಆಗ್ತದೆ, ಈಸಿನೇ ಆಗ್ತದೆ ಸರ್. ತೂಕ ಕಡಿಮೆ, ಕ್ವಾಂಟಿಟಿ ಕಡಿಮೆ, ಖರ್ಚು ಕಡಿಮೆ. ಓಕೆ, ಸೊ ಇದ್ರದ್ದು ಸ್ವಲ್ಪ ಲಿಕ್ವಿಡ್ ಕಾಸ್ಟ್ಲಿ ಆಗ್ತದೆ ಕಂಪೇರ್ ಟು 1:5 ಅಲ್ಲ ಸರ್, ಈಗ ಅದರಲ್ಲಿ 5 ಹಾಕೋದು ಒಂದೇ, ಇದರಲ್ಲಿ 2 ಅಥವಾ 1 ಹಾಕೋದು ಒಂದೇ ಆ ರೀತಿ. ಈಗ ಇದನ್ನ ನೀವು ಹೆಂಗೆ ರೆಕಮೆಂಡೇಶನ್ ಕೊಡ್ತೀರಿ? ಒಂದು ಈಗ ಯಾವುದೋ ಒಂದು ಬೆಳೆಗೆ ನಾವು ಕೇಳಿದ್ವಿ, ನೀವು ಎಷ್ಟು ಪ್ರಮಾಣಕ್ಕೆ ಅಂತ ಹೆಂಗೆ ಲೆಕ್ಕ ಹಾಕ್ತೀರಿ? ಯೂಶ್ವಲಿ ನಾವು ಹೇಳಿದಾಗೆ 3 ಅಪ್ಲಿಕೇಶನ್ ಮೆಥಡ್ಸ್ ಇದೆ. ಒಂದು ಬೀಜೋಪಚಾರ, ಇನ್ನೊಂದು ಬೇರದ್ದು ಅಂಥದ್ದು, ಸೀಡ್ಲಿಂಗ್ಸ್ಗಳನ್ನು ಬೇರೆ ಅದರಲ್ಲಿ ಅದ್ದಿ ನಾಟಿ ಮಾಡುವಂಥದ್ದು, ಮೂರನೇದು ಮಣ್ಣಿಗೆ ಸೇರಿಸುವಂಥದ್ದು. ಸೊ ಈ 3 ಡ್ರೆಂಚಿಂಗ್ ಅಥವಾ ಯಾವ್ದಾದ್ರು ಕೊಟ್ಟಿಗೆ ಗೊಬ್ಬರ ಜೊತೆ ಸೇರಿಸಿ ಹಾಕೋದು. ಸೊ ಆ ರೀತಿ ಇದ್ದಾಗ ನಾವು ಸಾಲಿಡ್ ಇತ್ತು ಅಂತಂದರೆ ಬೀಜೋಪಚಾರ ಮಾಡೋದಾದರೆ ನಾವು 1 ಎಕರೆಗೆ ಅರ್ಧ kg ಇಂದ 1 kg ವರೆಗೂ ರೆಕಮೆಂಡ್ ಮಾಡ್ತೀವಿ. ಅರ್ಧ kg ಅಥವಾ 1 kg ಆಫ್ ನೀವು ರೆಡಿ ಮಾಡಿಕೊಟ್ಟಿದ್ದು ಪೌಡ್ರ್ ಅಥವಾ ಹೆಚ್ಚಿಗೆ ತುಂಬ ಈಗ ನಮ್ಮ ಕಡಲೆ ಅಥವಾ ಶೇಂಗಾ ಅನ್ನೋವಂಥ ಜಾಸ್ತಿ ಬೀಜದ ಪ್ರಮಾಣ ಇದ್ದಾಗ ಮ್ಯಾಕ್ಸಿಮಮ್ ಇನ್ನೊಂದು kg ಅಥವಾ ಅರ್ಧ kg ಜಾಸ್ತಿ ಮಾಡ್ಕೊಳ್ಳೋಕೆ ಹೇಳ್ತೀವಿ. ಸೊ ಅದು ಒಂದು, ಇದು ಬೀಜೋಪಚಾರ ಮಾಡುವಾಗ. ಅದೇ ರೀತಿ ನಾವು ಲಿಕ್ವಿಡನ್ನು ನಾವು ತೊಗೊಂಡ್ವಿ ಅಂತಂದರೆ ಬೀಜೋಪಚಾರ ಮಾಡಲಿಕ್ಕೆ ನಿಮಗೆ 1 ಎಕರೆಗೆ 1/4 ಲೀಟ್ರ್ ಸಾಕಾಗೋಗ್ಬಿಡುತ್ತೆ. ಓಕೆ, 1/4 ಲೀಟ್ರಿಂದ ಅರ್ಧ ಲೀಟ್ರ್ ಒಳಗೆ ನಿಮ್ಮ ಕೆಲಸನೇ ಮುಗ್ದೋಗ್ಬಿಡುತ್ತೆ. ಓಕೆ, ಸ್ವಲ್ಪ ಅದನ್ನು ನೀವು ಒಂದು ಸಕ್ಕರೆ ದ್ರಾವಣನೋ ಅಂತ ಒಂದು ಅಂಟು ಬೆಲ್ಲದ ದ್ರಾವಣನ ಮಾಡ್ಕೊಂಡು ಜಸ್ಟ್ ಚಿಮುಕ್ಸಿ, ನೀರಿನ ಜೊತೆ ಚಿಮುಕ್ಸಿ ಕೈಯಾಡಿಸಿ ನಾಳೆಗೆ ಬಿತ್ತನೆ ಮಾಡಿದ್ರೆ ಮುಗ್ದೋಯ್ತು ಲಿಕ್ವಿಡ್. 1/4 ಲೀಟ್ರು ಅಲ್ಲಿ ನಿಮಗೆ 2 kg ತನಕನೂ ಬೇಕಾಗುತ್ತೆ ದೊಡ್ಡ ಜಾಸ್ತಿ ಬೀಜೋಪಚಾರ ಇದ್ದರೆ. ಅದು ಒಂದು. ಆಮೇಲೆ ಎರಡನೇದು ಈ ಬೇರು ಅದ್ದಿ ಹಾಕುವಂಥದ್ರಲ್ಲಿ ಇದು 2 kg ಇಂದ 3 kg ಪ್ರತಿ ಎಕರೆಗೆ ಪುಡಿ ರೂಪದ ಬೇಕಾದರೆ ಇಲ್ಲ ಅರ್ಧ ಲೀಟ್ರಲ್ಲಿ ಕೆಲಸ ಮುಗ್ದೋಗುತ್ತೆ. ಅದನ್ನು ಈಗ ಈ ಪುಡಿಯನ್ನಾದರೂ ನೀರು ಮಾಡ್ಕೊಂಡು ಹಾಕಿ ಬೇರೆ ಅದ್ದಿಸ್ಬೇಕು. ಈ ವರ್ಷ ತರಕಾರಿ ಗಿಡಗಳು ಅಂತಲ್ಲಿ ಸೀಡ್ಲಿಂಗ್ಸ್ ನಾವೇನು ಸಸಿ ಮಾಡಿ ತರು ಮಾಡಿ ಅಲ್ಲಿ ಭತ್ತ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಎಲ್ಲಿ ತರು ಮಾಡಿ ಹಚ್ತೀವಿ ಎಲ್ಲದರಲ್ಲೂ ಅದು ಯೂಸ್ ಆಗುತ್ತೆ. ಈ ಬಹುಶಃ ಈಗ ನಾವು ಬೀಜನೇ ಹಾಕುವಂತಲ್ಲಿ ಮಣ್ಣಿಗೆ ಕೊಡಬೇಕು, ಇಲ್ಲ ಬೀಜೋಪಚಾರ ಮಾಡಬಹುದು. ಓಕೆ ಓಕೆ, ಬೀಜಕ್ಕೆ ಲೇಪನ ಅದೇ ತರಕಾರಿಯಲ್ಲಿ ಬೀಜ ಲೇಪನ ಮಾಡಬಹುದು. ಆಮೇಲೆ ಮೂರನೇದು ಸಾಯಿಲ್ ಅಪ್ಲಿಕೇಶನ್ ಅಂತ ಹೋಗ್ತೀವಿ. ಅಂದ್ರೆ ಈಗ ನಿಮ್ಮ ಹತ್ರ ಒಂದು 500 kg ಕೊಟ್ಟಿಗೆ ಗೊಬ್ಬರ ಇದೆ ಅಥವಾ ಒಂದು 2 ಟನ್ ಕೊಟ್ಟಿಗೆ ಗೊಬ್ಬರ ಇದೆ, ಅದಕ್ಕೆ ಮಿಶ್ರಣ ಮಾಡಿ ಅಲ್ಲೇ ಇಟ್ರಿ ಅಂತಂದ್ರೆ ಆ ಜೀವಾಣುಗಳು ಕೆಲವೊಂದ್ಸಲ ಬೆಳವಣಿಗೆ ಆಗ್ತವೆ. ಸೆಕೆಂಡರಿ ಮಲ್ಟಿಪ್ಲಿಕೇಶನ್ ಅಂತ ನಾವು ಕರಿತೀವಿ ಸರ್. ಸೊ ಆ ಮಲ್ಟಿಪ್ಲೈ ಆಗಿ ಲ್ಯಾಬ್ನಿಂದ ಹೋದ್ಮೇಲೆ ಅದು ಡೆವಲಪ್ ಆಗೋದು ಅಂತ ಹೇಳಿ ಆ ಥರ ಮಲ್ಟಿಪ್ಲೈ ಆಗಿನೂ ನಾವು ಅಪ್ಲಿಕೇಶನ್ ಮಾಡೋದು, ಸಾಯಿಲ್ ಅಪ್ಲಿಕೇಶನ್ ಅಂತ ಕರಿತೀವಿ. ಅದಕ್ಕೆ ಎಕರೆಗೆ 5 kg ಸಾಲಿಡ್ ರೂಪ, 1 ರಿಂದ 2 ಲೀಟ್ರು ನಾವು ಲಿಕ್ವಿಡ್ ರೂಪವನ್ನು ಸಜೆಸ್ಟ್ ಮಾಡ್ತೀವಿ. ಓಕೆ ಓಕೆ, ಲಿಕ್ವಿಡ್ಗೆ ಸಾಲಿಡಿಗೆ ಅಷ್ಟು ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಈಗ ಒಟ್ಟಾರೆಯಾಗಿ ಇದರದ್ದು ಬಳಕೆ ನಂತ ಕಷ್ಟದ ಕೆಲಸ ಅಲ್ಲ. ಇದು ಸಾಮಾನ್ಯ ದರ ಎಷ್ಟಿರುತ್ತೆ ಒಂದು ರಫ್ ಐಡಿಯಾ? ಇದು ಸಾಲಿಡ್ ಆದರೆ ನಿಮಗೆ 100 ರಿಂದ 120 ರೂಪಾಯಿ ಇರುತ್ತೆ ಪ್ರತಿ kg ಗೆ. ಮತ್ತು ಲಿಕ್ವಿಡ್ ಆದರೆ 350 ರಿಂದ 380, 400 ರೂಪಾಯಿ ತನಕ ಇರುತ್ತೆ. ಈಗ ನೀವು ಏನೋ ಬರೆದಿರ್ತೀರಿ ಇದ್ರ ಮೇಲೆ, ಸರಿ ಅದು ಸರಿ ಇದೆಯೋ ಇಲ್ವೋ, ಅದರಲ್ಲಿ ನಿಜವಾಗೂ ಜೀವಾಣು ಇದೆಯೋ ಇಲ್ವೋ ಅಥವಾ ಕೌಂಟ್ ಇದೆಯೋ ಇಲ್ಲ, ಹೇಗೆ ನಾವು ರೈತ ಮಟ್ಟದಲ್ಲಿ ಏನೋ ನೋಡೋಕ್ಕಾಗ್ತದ? ರೈತ ಮಟ್ಟದಲ್ಲಿ ಕಾಣಬಹುದಾದಂಥ ಇದು ನಿಖರವಾಗಿ ತಿಳ್ಕೊಳ್ಳೋಕ್ಕಾಗಲ್ಲ, ಬಟ್ ಅಬ್ಸರ್ವ್ ಮಾಡ್ಬೋದು. ಒಂದೊಂದ್ಸಲಿ ಅದರಲ್ಲಿ ಗ್ಯಾಸ್ ಫಾರ್ಮ್ ಆಗ್ತಿರ್ತದೆ, ಗಾಳಿ ಉತ್ಪಾದನೆ ಅದು ಸರಿಯಾಗಿ ಲಾಸ್ಟ್ ಫುಲ್ಲು ನಾವು ಏನು ಮಾಡ್ತೀವಿ ಅಂದರೆ ಅದರದ್ದು ಪೂರ್ತಿ ಗ್ರೋತ್ ಆಗಿ ಗ್ಯಾಸ್ ಎಲ್ಲ ತಯಾರು ಮಾಡೋಂಥ ಸ್ಟೇಜ್ ಆದ ನಂತರ ಪ್ಯಾಕ್ ಮಾಡಿ ಕಳಿಸಿರ್ತೀವಿ ಯೂಶಲಿ. ಕೆಲವೊಂದ್ಸಲಿ ಇನ್ನೂ ಅದರಲ್ಲಿ ಆ್ಯಕ್ಟಿವಿಟಿ ಉಳಿದಿತ್ತು ಅಂದರೆ ಗ್ಯಾಸ್ ಫಾರ್ಮ್ ಆಗಿರುತ್ತೆ ಅಥವಾ ಸ್ವಲ್ಪ ಬಾಟ್ಲಿ ಉಬ್ಬಿರುತ್ತೆ. ಸೊ ಅದು ಇಟ್ಸ್ ಎ ಇಂಡಿಕೇಶನ್ ಸ್ಟಿಲ್ ದೇರ್ ಇಸ್ ಲೈಫ್ ಇನ್ಸೈಡ್, ಬ್ರೀದಿಂಗ್ ಇನ್ಸೈಡ್ ಅಂತ ಅದು ಒಂದು ಇಟ್ಕೋಬೋದು. ಆದರೆ ಇನ್ನೊಂದು ಸಲ ಏನು ಮಾಡ್ಬೋದು ಅಂದರೆ ಈ ರೈಸೋಬಿಯಂ ಇನಾಕ್ಯುಲೇಷನ್ ಮಾಡಿದ್ಮೇಲೆ ಸೊ ಅವರು ಈ ಗಂಟುಗಳೇನಿರುತ್ತೆ ನಾಡ್ಯೂಲ್ಸು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು ಬ್ಲೇಡ್ ನಿಂದ ಕಟ್ ಮಾಡಿ ನೋಡಿದ್ರೆ ಒಳಗಡೆ ಪಿಂಕ್ ಕಲರ್ ಇರುತ್ತೆ, ಈ ಶರ್ಟ್ ಕಲರ್ ಬಂದಿರುತ್ತೆ ಪಿಂಕ್ ಕಲರ್, ಅಲ್ಲಿ ರೈಜೋಬಿಯಂ ಇನಾಕ್ಯುಲೇಷನ್ ಆಗಿದೆ ಅಂತ. ಇಲ್ಲ ನಾವು ಆಲೂಗಡ್ಡೆ ತರ ವೈಟ್ ಇತ್ತು ಅಂದ್ರೆ ಕಟ್ ಮಾಡಿದಾಗ ಬೆಳ್ಳಗಿತ್ತು ಅಂತಂದ್ರೆ ಅಲ್ಲಿ ರೈಜೋಬಿಯಂ ಇನಾಕ್ಯುಲೇಷನ್ ಆಗಿಲ್ಲ ಅಂತ. ಅದರ ಇದು ನಾವು ಹಾಕಿದ ಪರಿಣಾಮ ಇಂಡೈರೆಕ್ಟ್ ವೇ ನೇರವಾಗಿ ನಾವು ಅದನ್ನ ರೈಜೋಬಿಯಂ ಇದೆಯಾ ಇಲ್ವಾ ಅಂತ ಸೂಕ್ಷ್ಮದರ್ಶಕ ಯಂತ್ರ ಅಥವಾ ಅದಕ್ಕೆ ಆದಂತ ಒಂದು ಸೆಲೆಕ್ಟಿವ್ ಮೀಡಿಯಾಗಳು, ಈ ಕಾಂಗೋರೆಡ್, ಈಸ್ಟ್ ಎಕ್ಸ್ಟ್ರಾಕ್ಟ್, ಮ್ಯಾನಿಟಾಲ್, ಅಗಾರ್ ಅಂತ ಅಗಾರ್ ಮೇಲೆ ಹಾಕಿ ಮಾಡ್ಕೊಳ್ಳೋಣ. ನಾವು ಈಗ ನಿಮ್ಮಲ್ಲಿ ಟೆಸ್ಟ್ ಕಳಿಸಿದ್ರೆ ಈ ತರದ್ದು ಇದ್ರೆ ಯಾವುದೇ ಇದೆಯಾ ಇಲ್ವಾ ಸ್ಪೋರ್ ಕೌಂಟು ತೆಗಿಬಹುದು ಸರ್. ಹಲವಾರು ಸರ್ಕಾರಿ ನಮ್ಮ ಲ್ಯಾಬೊರೇಟರಿಗಳಲ್ಲಿ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ, ಎಡಿಎ ಲೆವೆಲ್ ಅಲ್ಲಿ ಅಥವಾ ಕೃಷಿ ಇಲಾಖೆ ಲೆವೆಲ್ ಅಲ್ಲಿ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಈ ಇದು ಇವರು ಮಾರ್ತಾ ಇರೋದ್ರಲ್ಲಿ ನಿಜವಾಗಿಯೂ ಎಷ್ಟು ಇರ್ಬೇಕಿತ್ತು ಅಷ್ಟು ಇದೆಯಾ ಇದೆ ಇದೆ ಆ ತರ ಚರ್ಚೆ ಮಾಡ್ತಾ ಇದ್ದಾರೆ ಸರ್. ಈಗ ನಾವು ಮುಂದಿನ ಭಾಗಕ್ಕೆ ಬಂದರೆ, ಈಗ ನೀವು ಇದೆಲ್ಲ ತಿಳಿಸ್ಕೊಟ್ರಿ, ಹೇಗೆ ಮಾಡ್ತೀರಿ, ಅದು ಯಾವ ಫಾರ್ಮುಲೇಷನ್ ಎಲ್ಲ. ಈಗ ಇದರಲ್ಲಿ ಭಾಳಷ್ಟು ಕಾಲದಿಂದ ಸುಮಾರು ಒಂದು 4-5 ದಶಕ ಕಾಲದಿಂದ ಅಥವಾ ಕೊನೆಯ ಪಕ್ಷ ನಾವೆಲ್ಲ ಕಾಲೇಜಿಗೆ ಹೋಗೋ ಕಾಲದಿಂದನೇ ಇದೆಲ್ಲ ಬಯೋಫರ್ಟಿಲೈಸರ್, ಬಟ್ ಆ ಪ್ರಮಾಣಕ್ಕೆ ಜನಪ್ರಿಯ ಆಗಿರಲಿಲ್ಲ. ಅದು ಯಾಕಿರಬಹುದು? ಅದರಲ್ಲಿ ಮಾಡು ಅಥವಾ ಮಾಡಬೇಡಿ ಹೇಳುವಂಥದ್ದು ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಹೇಳ್ಬೋದಾ? ಹೇಳ್ಬೋದು ಸರ್. ಒಂದು ಈಗ ಜನರಲ್ಲಿ ಸಾಕಷ್ಟು ಅವೇರ್ನೆಸ್ ಬರ್ತಾ ಇದೆ. ಒಂದು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಬೇಕು, ನಾವು ನೈಸರ್ಗಿಕವಾಗಿ ತೋಟ ಮಾಡಬೇಕು ಮತ್ತು ಮಣ್ಣನ್ನು ಉಳಿಸಬೇಕು ಅನ್ನೋ ಒಂದು ಅವೇರ್ನೆಸ್ ಈಗ ಬರ್ತಿರೋದು ಒಂದು ಮುಖ್ಯ ಕಾರಣ ಸರ್. ಇದ್ರ ಯಾಕೆ ನೋಡ್ತಾ ಇದ್ದಾರೆ ಇದ್ರ ಕಡೆ, ಜೈವಿಕ ಗೊಬ್ಬರ ಕಡೆ ನೋಡ್ತಿದ್ದಾರೆ ಅಂದರೆ ಇದೇ ಒಂದು ಮುಖ್ಯವಾದಂಥ ಕಾರಣ. ಇದು 10 ವರ್ಷದಿಂದ ಇರಲಿಲ್ಲ. ಹೌದೌದು. ಎರಡನೇದು, ಈ ಒಂದು ಇನ್ಪುಟ್ಸ್ಗಳಲ್ಲಿ ಆದಂಥ ದರದ ಬದಲಾವಣೆ ಈ ಕಾಸ್ಟ್ಲಿ ಆಗ್ತಾ ಇದೆ. ಎಲ್ಲಾನು ಕಾಸ್ಟ್ಲಿ, ರಾಸಾಯನಿಕ ಗೊಬ್ಬರಗಳು ತುಂಬ ಕಾಸ್ಟ್ಲಿ ಆಗ್ತಾ ಇದೆ. ಮತ್ತೆ ಜೈವಿಕ ಗೊಬ್ಬರದಲ್ಲಿ ಸಾವಯವ ಮಾಡಬೇಕು. ಪೆಟ್ರೋಲ್ ರೇಟ್ ಹೆಚ್ಚಾಗಿದ್ದಕ್ಕೆ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ನಮ್ಮ ಕಣ್ಣು ಹೋಗ್ತಾ ಇದೆ, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಹೌದು ಹೌದು. ಸೊ ಅದು ಒಂದು ಕಾರಣನೇ. ಆಮೇಲೆ ಅದರಲ್ಲಿ ಅವರಿಗೆ ಇವೆರಡು ಮುಖ್ಯವಾದಂಥ ಕಾರಣ. ಸೊ ಕಳೆದ 10 ವರ್ಷಕ್ಕೂ ಇವತ್ತಿಗೂ ಯಾಕೆ ಎಲ್ಲರೂ ಸಾವಯವ ಕೃಷಿ ಅಥವಾ ಜೀವಾಣು ಗೊಬ್ಬರದ ಮೇಲೆ ಮನಸ್ಸು ಮಾಡ್ತಾ ಇದ್ದಾರೆ ಅಂದರೆ ಇದೇ ಮುಖ್ಯವಾದಂಥ ಕಾರಣ. ಒಂದು ಸಾವಯವ ಕೃಷಿ ಮಾಡಬೇಕು ಅನ್ನೋದು, ಇನ್ನೊಂದು ದರ ಹೆಚ್ಚಾಗಿರೋದು ಮುಖ್ಯವಾಗಿ. ಆಮೇಲೆ ಇದರಲ್ಲಿ ಅವರು ಯಶಸ್ವಿ ಹೊಂದೋದು ಅಥವಾ ಈ ಜೀವಾಣು ಗೊಬ್ಬರವನ್ನು ಬಳಸಬೇಕಾದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು, ಯಾಕೆ ಅವ್ರಿಗೆ ರಿಸಲ್ಟ್ ಬರ್ತದೆ ಯಾಕೆ ರಿಸಲ್ಟ್ ಬರೋದು. ಇನ್ನೊಂದು ನಾನು ಅನ್ಸುವಂತ, ಈಗ ಭಾಳಷ್ಟು ಪ್ರೈವೇಟ್ ಪ್ಲೇಯರ್ಸ್ ಮೊದಲು ಬರೀ ಕೃಷಿ ಇಲಾಖೆ ಒಂದು ಕೆಲವೇ ಬೆಳವಣಿಗೆವೂ ಇದ್ವು, ಅವಾಗ ಏನು ಕೊಡ್ತಿದ್ವು, ಅದು ರೈತರಿಗೆ ಬರೋದಕ್ಕೆ ಏನಾಗ್ತಿತ್ತೋ ಗೊತ್ತಿಲ್ಲ. ಈಗ ಪ್ರೈವೇಟ್ ಪ್ಲೇಯರ್ಸ್ ಬಂದು ಇದನ್ನ ಯಶಸ್ವಿ ಮಾಡ್ತಾ ಇದ್ದಾವ ಅಂತ ಸಾಕಷ್ಟು ಜನ ನಿಮ್ಮಂತ ಲ್ಯಾಬೊರೇಟರಿಗಳು ಕಂಡಲ್ಲಿ ಬಂದಿದೆ. ಹಾಗಾಗಿ ಜನರಿಗೆ ಆ ಮಟ್ಟ ಅದರಲ್ಲೂ ಮತ್ತೆ ವೆರೈಟಿ, ಅದರಲ್ಲೂ ಮತ್ತೆ ಕನ್ಸಾರ್ಷಿಯಮ್ ಈ ತರದ್ದು ಬಂದು ಬಹುಶಃ ಇದು ಜನರಿಗೆ ಆಸಕ್ತಿ ಬರೋದಕ್ಕೆ ಇವೆಲ್ಲ ಸುಲಭವಾಗಿ ಲಭ್ಯತೆ ಬರೋದು ಕೂಡ ಬಹುಶಃ ಇದು ಕಾರಣ ಆಗಿರ್ಬೋದು. ಹೌದು ಹೌದು. ಪ್ರಾಡಕ್ಟ್ನಲ್ಲೂ ಕೂಡ ಒಂದು ಪ್ರಯೋಗಾತ್ಮಕ ಬದಲಾವಣೆ ಏನೊಂದು ಮ್ಯಾನುಫ್ಯಾಕ್ಚರರ್ಸ್ ತರ್ತಾ ಇದ್ದೀವಿ. ಸೊ ಅದು ಒಂದು ಕಾರಣನೂ ಇದಕ್ಕೆ ಆಗತ್ತೆ. ಸೊ ಆದರೆ ಮೊದಲೇ ಸಾಮಾನ್ಯ ಜನರ ಕಲ್ಪನೆ ಏನಿತ್ತು, ಏನು ಹಾಕಿರೋದು ಏನು ಪರಿಣಾಮನೇ ಬೀರೋದಿಲ್ಲ, ಸುಮ್ಮನೆ ಅವ್ರೇನೋ ಒತ್ತಾಯ ಕೊಡ್ತಾರೆ, ಅದು ನಿಜನ ಹಂಗ ಆಗ್ತಾ ಇತ್ತ ಮೊದಲೇ? ಕೆಲವು ಕೇಸ್ಗಳಲ್ಲಿ ಅದು ಕೂಡ ಇದೆ, ಪರಿಣಾಮ ಬರ್ದದೇ ಓದೋದಿದೆ. ಸೊ ಅದಕ್ಕೋಸ್ಕರ ನಾವು ಈ ಜೀವಾಣು ಗೊಬ್ಬರಗಳನ್ನು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸುವಾಗ ಏನ್ ಮಾಡಬೇಕು ಏನ್ ಮಾಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್ ಅನ್ನ ನಾವು ನೋಡಿದಾಗ ಕೆಲವು ವಿಷಯಗಳನ್ನು ನಾವು ಗಮನಿಸಿ ನಾವು ಸರಿಯಾಗಿ ಉಪಯೋಗ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ ತಗೊಳ್ಳಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅನ್ನೋದು ಒಂದು ನಿಖರವಾದಂಥ ಪಾಯಿಂಟು. ಸೊ ಇಲ್ಲಿ ಒಂದು ಮೊದಲನೇದಾಗಿ ಅವರು ಉಪಯೋಗಿಸ್ಬೇಕಾದ್ರೆ ಉಪಯೋಗಿಸುವಂಥ ಕಂಡೀಷನ್ಸು ಅದನ್ನು ನಾವು ಏನು ಪ್ಯಾಕೆಟ್ ಮೇಲ್ಗಡೆ ತಿಳಿಸ್ಕೊಟ್ಟಿರುತ್ತೆ ಅದೇ ರೀತಿಯಲ್ಲಿ ಉಪಯೋಗಿಸ್ಬೇಕು. ಎರಡನೇದು, ಆ ಜೀವಾಣು ಗೊಬ್ಬರಗಳನ್ನು ಉಪಯೋಗಿಸ್ಬೇಕಾದ್ರೆ ತೇವಾಂಶ ಇರಬೇಕು, ಮಣ್ಣಿನಲ್ಲಿ ಮಾಯಿಶ್ಚರ್ ಇರಬೇಕು. ಆಮೇಲೆ ಮೂರನೇದು, ಆ ಜೀವಾಣು ಗೊಬ್ಬರವನ್ನು ಬೆಳೆಸ್ತಕ್ಕಂಥ ಭೂಮಿಯಲ್ಲಿ ಸಾಕಷ್ಟು ಸಾವಯವ ಇಂಗಾಲ ಇರಬೇಕು, ಆರ್ಗ್ಯಾನಿಕ್ ಕಾರ್ಬನ್ ಇರಬೇಕು ಇರಬೇಕು. ಸೊ ಇದಿಲ್ಲ ಅಂತ ಹೋದ್ರೆ ಅದು ಸರ್ವೈವ್ ಆಗೋದಿಲ್ಲ. ಸರ್ವೈವ್ ಆಗಲಿಲ್ಲ ಅಂದ್ರೆ ನಮಗೆ ರಿಸಲ್ಟ್ ಬರೋದಿಲ್ಲ. ಆಮೇಲೆ ಎಕ್ಸ್ಪೈರಿಗೆ ಮುಂಚೆ ನಾವು ಅದನ್ನ ಬಳಸಬೇಕು. ಈಗ ಸರ್ ಒಂದು ಕಲ್ಪನೆ, ಈಗ ನೀವು 1 ವರ್ಷ ಮತ್ತೆ ಲಿಕ್ವಿಡ್ 2 ವರ್ಷ ಅಂತ ಹೇಳಿದ್ರಿ, 6 ತಿಂಗಳು ವರ್ಷ ಸರ್, 6 ತಿಂಗಳು ಪೌಡ್ರು 1 ವರ್ಷ ಲಿಕ್ವಿಡ್ ಅಷ್ಟೇ. ಇದರಲ್ಲಿ ಈಗ ಫ್ರೆಶ್ ಅಂಡ್ ಫ್ರೆಶ್ ಇದ್ರೆ ಬೆಟ್ರಾ? हाँ ಎಷ್ಟು ಫ್ರೆಶ್ ಇರುತ್ತೆ ಅಷ್ಟು ಒಳ್ಳೆಯದು ಓಕೆ ಕೆಲವರು ನಾವು ಎನ್ಕ್ಯಾಪ್ಸುಲೇಷನ್ ಮಾಡಿದೀವಿ 3 ವರ್ಷ ಅಂತ ಹೇಳ್ತಾರೆ ಅದು ನಾವು ಅದನ್ನ ಪ್ರಿಫರ್ ಮಾಡೋದಕ್ಕಿಂತ ಆದಷ್ಟು ಫ್ರೆಶ್ ಬ್ಯಾಚ್ ತಗೊಳ್ಳೋದು ಎನ್ಕ್ಯಾಪ್ಸುಲೇಷನ್ ಆಗಿರೋದು ಏನಾಗುತ್ತೆ ಅಂತಂದ್ರೆ ಅದು ಮತ್ತೆ ಬಂದು ರಿವೈಟಲೈಸ್ ಆಗಿ ಅದು ಮತ್ತೆ ಅದು ರಿಯಾಕ್ಟಿವ್ ಸ್ಟೇಜ್ ಗೆ ಬಂದು ಮತ್ತೆ ಮಲ್ಟಿಪ್ಲೈ ಆಗುತ್ತೆ ಓಕೆ सो आ लेटेंट स्टेज अल्ली कोशावस्थेयिंद बंदु अदर मामूली इदक्के बंदु नंतर मल्टिप्लाई आगुत्ते ओके हागाद्रे ಒಂದು ಸ್ಟೇಜ್ ನಿಜ ಆಗುತ್ತೆ ಸೋ ಒಳ್ಳೆ ಅಂತ ಪ್ರಾಡಕ್ಟ್ ಗಳು ಇದಾವೆ ಎನ್ಕ್ಯಾಪ್ಸುಲೇಷನ್ ಆಗಿರೋದು ಯಾಕೆಂದ್ರೆ ಇದರಲ್ಲಿ ಪೌಡರ್ ಮತ್ತೆ ಲಿಕ್ವಿಡ್ ಜೊತೆಗೆ ಈಗ ಈ ಬೆಂಟೋನೈಟ್ ಕ್ರಿಸ್ಟಲ್ಸ್ ಬರ್ತವೆ ಬೆಂಟೋನೈಟ್ ಕ್ರಿಸ್ಟಲ್ ಅಂದ್ರೆ ಏನು ಅಂತಂದ್ರೆ ನಮ್ಮ ರೈತರಿಗೆ ಅರ್ಥ ಆಗೋಂಗೆ ಹೇಳಬೇಕು ಅಂದ್ರೆ ಇಟ್ಟಂಗಿ ಇದ್ದಂಗೆ ಇಟ್ಟಿಗೆ ಹೆಂಗೆ ಇಟ್ಟಿಗೆ ಚೆನ್ನಾಗಿ ಕಾಯಿಸಿರೋಂತ ಇಟ್ಟಿಗೆನ ನೀರೊಳಗೆ ಹಾಕಿದ್ರೆ ಅದು ನೀರು ಹಿಡ್ಕೊಳ್ಳುತ್ತೆ ಅದೇ ತರ ಈ ಬೆಂಟೋನೈಟ್ ಅನ್ನುವಂತ ಒಂದು ಇದು ಗ್ರಾನ್ಯೂಲ್ ಅನ್ನು ಕಾಯಿಸಿದಾಗ ಅದರಲ್ಲಿ ಸಾಕಷ್ಟು ಹೋಲ್ಗಳು ಬರ್ತವೆ ಓಕೆ 400 ಡಿಗ್ರಿ ವರೆಗೂ ಕಾಯಿಸ್ತಾರೆ ಅದನ್ನ ಬೆಂಟೋನೈಟ್ ನ ಕಾಯಿಸಿದಾಗ ಅದರಲ್ಲಿ ಹೋಲ್ಗಳು ಬರುತ್ತೆ ಬೆಂಟೋನೈಟ್ ಒಂದು ಮಿನರಲ್ ಮಿನರಲ್ ಸೋ ಅದನ್ನ ಕಾಯಿಸಿದಾಗ ಹೋಲ್ಗಳು ಬರುತ್ತೆ ಅದಕ್ಕೆ ನೀವು ಏನೇ ಸ್ಪ್ರೇ ಮಾಡಿದ್ರು ತನ್ನ ಬಾಡಿಯ ಒಂದು ಅಟ್ಲೀಸ್ಟ್ 5 ರಿಂದ 10 ಪಟ್ಟು ಹೀರ್ಕೊಳ್ಳುತ್ತೆ ಓಕೆ ಹೀರ್ಕೊಂಡು ತನ್ನೊಳಗಡೆ ಇಟ್ಕೊಳ್ಳುತ್ತೆ ಅದು ನೀವು ತಗೊಂಡು ಹೋಗಿ ಎಲ್ಲ ಹಾಕಿದ್ರೆ ಅಲ್ಲಿ ರಿಲೀಸ್ ಮಾಡುತ್ತೆ ಸೋ ಆ ರೀತಿ ಆ ಒಂದು ಬೆಂಟೋನೈಟ್ ಇದರಲ್ಲೂ ಇಮ್ಮೊಬಿಲೈಸ್ ಮಾಡಿ ಅದರ ಮೇಲೆ ಸ್ಪ್ರೇ ಮಾಡಿ ಅದರೊಳಗಡೆ ಜೀವಾಣುಗಳನ್ನು ಎನ್ಕ್ಯಾಪ್ಸುಲೇಷನ್ ಅದೇನಾ ಎನ್ಕ್ಯಾಪ್ಸುಲೇಷನ್ ಮಾಡಿದ ಅದರಲ್ಲಿ ಎನ್ಕ್ಯಾಪ್ಸುಲೇಷನ್ ಅಲ್ಲಿ ಕೆಲವು ಟ್ಯಾಬ್ಲೆಟ್ ರೂಪದಲ್ಲೂ ಕೊಡ್ತಾ ಇದ್ದಾರೆ ಸೋ ಆ ರೀತಿ ನಮ್ದು ಕ್ಯಾಪ್ಸೂಲ್ಸ್ ಏನು ನೋಡ್ತೀವಿ ಮೆಡಿಸಿನ್ಸ್ ಆ ರೂಪದಲ್ಲೂ ಸಹ ಬರ್ತವೆ ಅದರಲ್ಲಿ ಸ್ಪೋರ್ಸ್ ಗಳನ್ನು ಏನು ಮಾಡಿರ್ತಾರೆ ಅದರೊಳಗಡೆ ಹಾಕಿ ಅದರ ಮೇಲೆ ಜೆಲಾಟಿನ್ ಕ್ಯಾಪ್ಸುಲ್ ಹಾಕಿರ್ತಾರೆ ಅದನ್ನ ನಾವು ಗಿಡದ ಹತ್ರ ಹಾಕಿದಾಗ ಆ ಜೆಲಾಟಿನ್ ಹೊರಗಡೆ ಇರ್ತಕ್ಕಂಥ ಲೇಯರ್ ಕರಗೋಗುತ್ತೆ ಒಳಗಿರುವಂತ ಜೀವಾಣುಗಳು ಮತ್ತೆ ಮಲ್ಟಿಪ್ಲೈ ಆಗಿ ಡೆವಲಪ್ ಆಗ್ತವೆ ಬಟ್ ಅವೆಲ್ಲ ಇನ್ನು ಆ ಮಟ್ಟಕ್ಕೆ ವಾಣಿಜ್ಯ ಮಟ್ಟಕ್ಕೆ ನಮ್ಮಲ್ಲೆಲ್ಲ ಬಂದಿಲ್ಲ ಒಟ್ಟಲ್ಲಿ ಫಾರ್ಮುಲೇಷನ್ಸ್ ಇದಾವೆ ನಮ್ಮ ರೈತರು ಇನ್ನು ಅದನ್ನ ಅಳವಡಿಸ್ಕೋಬೇಕಾಗಿದೆ सो इदादरे ಈಗ ಎನ್ಕ್ಯಾಪ್ಸುಲೇಟೆಡ್ ಸ್ವಲ್ಪ ಇನ್ನು 2 ವರ್ಷ 3 ವರ್ಷ ಅಲ್ಲ ಬರುತ್ತೆ ಅಂತ ಹೇಳ್ತಾರೆ ನಿಜನಾ ಹಾ ಬರುತ್ತೆ ಬಟ್ ಸಾಮಾನ್ಯವಾಗಿ ನಾವು ಪುಡಿ ರೂಪದ್ದಾದ್ರೆ 6 ತಿಂಗಳ ಇದು ದ್ರವ ರೂಪದ್ದಾದ್ರೆ 1 ವರ್ಷ ಆದಷ್ಟು ಬೇಗನೆ ಫ್ರೆಶ್ ಅಂಡ್ ಫ್ರೆಶ್ ಬಿಸಿ ಬಿಸಿ ದೋಸೆ ತರ ತಂದು ಹಾಕಿದ್ರೆ ಚೆನ್ನಾಗಿ ಹೆಚ್ಚಿನ ಪರಿಣಾಮ ಇದು ಓಕೆ ಇದು ಒಂದಾಯಿತು ನೀವು ಇದನ್ನ ಆಮೇಲೆ ಇನ್ನು ಡೂಸ್ ಅಂಡ್ ಡೋಂಟ್ಸ್ ಇದನ್ನ ಸ್ಟೋರೇಜ್ ಮಾಡಬೇಕಾದ್ರೆ ಒಂದು ತಂಪಿನ ಪ್ರದೇಶದಲ್ಲಿ ಸ್ಟೋರೇಜ್ ಮಾಡೋದು ಉತ್ತಮ ಡೈರೆಕ್ಟ್ ಆಗಿ ನೇರ ಬಿಸಿಲಿಗೆ ಅದೊಂದು ಜೀವ ಇರುತ್ತೆ ಅದು ಹೆಚ್ಚು ಅದರ ನೇರ ಬಿಸಿಲಿಗೆ ತಾಗಿ ಅದು ಉಷ್ಣಾಂಶ ಜಾಸ್ತಿ ಸಾಯುವಂತ ಸಾಧ್ಯತೆಗಳು ನೀವು ಇದನ್ನ ಪೂರ್ತಿ ಪ್ಯಾಕ್ ಮಾಡಿ ಕೊಟ್ಟಿದ್ದೀರಿ ಸೀಲ್ಡ್ ಸರ್ ಅಲ್ವಾ ಅದನ್ನ ಈಗ ಒಂದ್ಸರಿ ನಾವು ಹೊರಗೆ ತೆಗೆದ ಮೇಲೆ ಒಂದು ಪ್ಯಾಕೆಟ್ ಓಪನ್ ಮಾಡಿದ್ಮೇಲೆ ಪೂರ್ತಿ ಬಳಸಬೇಕಲ್ವಾ ಹೌದು ಅದನ್ನ ಅರ್ಧಮರ್ಧ ಮಾಡಂಗಿಲ್ಲ ಯಾಕೆಂದ್ರೆ ಗಾಳಿಯಲ್ಲಿದ್ದ ಮತ್ತು ಯಾವ್ಯಾವ್ದು ಸೇರ್ಕೊಂಡ್ಬಿಡ್ತಾವ ಸೊ ಇದನ್ನ ನಾವು ಸೀಲು ಅದನ್ನ ಯಾವುದೇ ಕಾರಣಕ್ಕೆ ಬಾಟ್ಲ್ ಅನ್ನಾಗಲಿ ಇದನ್ನಲ್ಲಿ ಓಪನ್ ಮಾಡಿದ್ಮೇಲೆ ಬಳಸಬಾರ್ದು ಬಳಸುವಾಗೇನೆ ತೆಗಿಬೇಕು ನೀವು ತಂದು ಒಂದು ವಾರ ಬಾಕಿ ಇದೆ ಸೊ ಇವತ್ತು ಅರ್ಧ ನಾಳೆ ಅರ್ಧ ಈ ಗೊಬ್ಬರ ಚೀಲ ಮಾಡ್ದಂಗೆ ಮಾಡಂಗಿಲ್ಲ ಮಾಡಿದ್ರೆ ಅದ್ರ ಪರಿಣಾಮ ಕಡಿಮೆ ಆಗ್ಬೋದು ಅದರಲ್ಲಿ ಒಂದು ಅದಕ್ಕೆ ಎಕ್ಸ್ಪೋಸ್ ಆಗಿ ಅದರಲ್ಲಿ ಡೆತ್ ಆಗ್ಬೋದು ಇಲ್ಲ ಇನ್ನೊಂದು ಯಾವುದೋ ಬಂದು ಅದರೊಳಗೆ ಬೆಳ್ಕೊಳ್ಳೋಂತ ಚಾನ್ಸಸ್ ಇರಬಹುದು ಓಕೆ ಆಮೇಲೆ ನೀವು ಹೇಳಿದಂಗೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು ಸಾವಯವ ಇಂಗಾಲ ಇರಬೇಕು ಸರಿಯಾದ ಮೆಥಡ್ ಅಲ್ಲಿ ನಾವು ಮಾಡಬೇಕು ಈಗ ಬೀಜೋಪಚಾರ ಮಾಡೋದ್ರಲ್ಲಿ ಬೀಜೋಪಚಾರ ಆಮೇಲೆ ನೆಲಕ್ಕೆ ಹಾಕೋದು ಅದ್ದೋದಾದ್ರೆ ಅದ್ದೋದು ಇದನ್ನ ಮಾಡಬೇಕು ಸೊ ಇನ್ನೇನು ನಾವು ಡೂಸ್ ಅಂಡ್ ಡೋಂಟ್ಸ್ ರಾಸಾಯನಿಕ ಗೊಬ್ಬರ ಹಾಕಿದ್ದಕ್ಕೂ ಇದಕ್ಕೂ ಏನಾದ್ರು ಕ್ಲಾಶ್ ಇದೆಯಾ ನೇರವಾಗಿ ತಾಗದ್ರೆ ಇವುಗಳು ಡೆತ್ ಆಗುವಂತ ಚಾನ್ಸಸ್ ಇರುತ್ತೆ ಹಾರ್ಡ್ ಅಂದ್ರೆ ಈಗ ನೀವು ಹೇಳೋದು ಆಯ್ತು ಈಗ ನಾನು ಮಣ್ಣಿಗೆ ಕೂಡ ಪ್ಲಾನ್ ಇದೆ ರಾಸಾಯನಿಕ ಗೊಬ್ಬರ ಮತ್ತೆ ಈ ಜೀವಾಣು ಗೊಬ್ಬರ ಹಾಕೋದ್ರಲ್ಲಿ ಏನಾದ್ರು ಗ್ಯಾಪ್ ಕೊಡಬೇಕು ಟೈಮ್ ಗ್ಯಾಪ್ ಕೊಡಬೇಕು ಆ ಥರ ಏನು ಹೇಳ್ತೀರಾ ಹೌದು ಸರ್ ಯಾಕಂದ್ರೆ ಈ ರಾಸಾಯನಿಕ ಗೊಬ್ಬರ ಕೊಟ್ಟು ನಾವು ಜೀವಾಣು ಗೊಬ್ಬರ ಕೊಡೋದಾದ್ರೆ ಮಿನಿಮಮ್ ಒಂದು 15 ದಿನ ಆದ್ರೂ ಗ್ಯಾಪ್ ಕೊಡುವಂಥದ್ದು ಒಳ್ಳೇದು ಯಾಕಂದ್ರೆ ಆ ರೈಸೋಸ್ಪಿಯರ್ ಅಂತ ಏನಂತೀವಿ ಅಥವಾ ರೂಟ್ ಇನ್ಫ್ಲೂಯೆನ್ಸ್ಡ್ ಏರಿಯಾ ಅಂತ ಏನಂತ ಕರಿತೀವಿ ಅಲ್ಲಿ ಈ ಲವಣಗಳ ಕಾನ್ಸಂಟ್ರೇಷನ್ ಸ್ವಲ್ಪ ತಕ್ಕ ಮಟ್ಟಿಗೆ ಡೈಲ್ಯೂಷನ್ ಆಗಿರುತ್ತೆ ಬೇಕು ಅಂದ್ರೆ ನೀವು ಹೇಳೋದು ಈಗ ರಾಸಾಯನಿಕ ಗೊಬ್ಬರ ಹಾಕಿ 15 ದಿನ ಬಿಟ್ಟು ಆಮೇಲೆ ಇದನ್ನ ಹಾಕೋದು ಬೆಟರ್ ಕೊಡೋದು ಬೆಟರ್ ಅಥವಾ ಇದನ್ನ ಕೊಟ್ಟು 15 ದಿನಕ್ಕೆ ಅದನ್ನ ಕೊಡೋದು ಬೆಟರ್ ಓಕೆ ಓಕೆ ಇದು ಅಷ್ಟೊತ್ತಿಗೆಲ್ಲ ಎಸ್ಟಾಬ್ಲಿಷ್ ಆಗಿರುತ್ತೆ ಅವಾಗ ಏನು ಬಂದರೂ ನಾನು ಎದುರಿಸ್ತೀನಿ ಅಂತ ಶಕ್ತಿ ಬಂದಿರುತ್ತೆ ಸ್ವಲ್ಪ ಡೆತ್ ಆದ್ರೂ ಮತ್ತೆ ಮಲ್ಟಿಪ್ಲೈ ಆಗ್ತವೆ ಅದು ಅಲ್ಲಿ ತಾಗದಲ್ಲಿ ಇದಾಗಬಹುದು ಅಷ್ಟೇ ಸೊ ಹಾಗಾಗಿ ಮತ್ತು ಅಷ್ಟಕ್ಕೂ ಮೀರಿ ಈ ರಾಸಾಯನಿಕ ಗೊಬ್ಬರನೂ ಇವಕ್ಕೂ ಬೇಕು ಸಾರಜನಕವನ್ನು ತಿಂದು ಹಂಗೆ ಬರಲಪ್ಪ ಅಂತ ಹೇಳಿ ಒಂದು ಸ್ವಲ್ಪ ಹಾಳಾದರೂ ಮತ್ತೆ ಕಾಲನಿ ತಯಾರಾಗ್ತವೆ. ಸೊ ನೀವು ಹೇಳೋದು ಒಂದು 15 ದಿನ ಗ್ಯಾಪು. ಇನ್ನು ಈ ಜೀವಾಣುಗಳನ್ನು ಮತ್ತಿನ್ಯಾವುದಾದ್ರು ರಾಸಾಯನಿಕಗಳ ಜೊತೆಗೆ ಕೊಡ್ಬೋದಾ? ಜೊತೆಗೆ ಇಲ್ಲಿವರೆಗೂ ನಾವು ಅಡ್ವೈಸ್ ಮಾಡಿಲ್ಲ ಸರ್ ಯಾರಿಗೂ. ಹಾಂ, ಸ್ವಾಭಾವಿಕವಾಗಿ ಅದು ಕ್ಲಾಶ್ ಆಗುತ್ತೆ. ಅದು ಏನಕ್ಕೆ ಸರ್ ಬರೋದು ಈಗ ಬಂತು ಅಲ್ಲ, ಅದು ಈಗ ಲೇಬರ್ ಕಾಸ್ಟ್ಲಿ ಇರೋದಕ್ಕೆ ಇದಕ್ಕೊಂದು ಸರಿ ಹೋಗು ಆಮೇಲೆ ಇನ್ನೊಂದು ಸರಿ ಅದ್ರ ಬೆಳೆಯಲ್ಲಿ ಹೋಗುವಂಥ ಒಂದು 10-20 ಎಕರೆ ಹೇಳಿದರೆ ಕಷ್ಟ. ಅಂದರೆ ಅದರಲ್ಲಿ ಎಲ್ಲಿ ಬರುತ್ತೆ ನಾವು ಫೀಲ್ಡ್ ಅಪ್ಲಿಕೇಶನ್ ವಿಷಯ ಬಂದಾಗ. ಹೌದು, ಆದರೆ ಪ್ರಿಫರೇಬಲಿ ಬೇರೆ ಬೇರೆ ಕೊಡೋದು ಒಳ್ಳೆಯದು, ಉತ್ತಮ. ಅದಕ್ಕೆ ಇಲ್ಲ ಆಮೇಲೆ ನಮಗೆ ಇರುವಂಥ ಬ್ರ್ಯಾಂಡ್ ತರಬೇಕು. ಹೌದು, ಏಕೆಂದರೆ ಅದರಲ್ಲಿ ನಾವಂತೂ ಹೋಗಿ ಲ್ಯಾಬ್ರಟರಿ ಎಲ್ಲ ಹೋಗಿ ಚೆಕ್ ಮಾಡಿಸಿ ಅವೆಲ್ಲ ಆಗೋಗೋ ಕೆಲಸ ಅಲ್ಲ. ಹಾಗಾಗಿ ಯಾವುದ್ರದ್ದು ಜವಾಬ್ದಾರಿ ನಮಗೆ ಅನ್ನಿಸ್ತದೋ ಅದನ್ನು ಮಾಡಬೇಕು. ನಿಜ ಸರ್, ಯಾಕೆಂದರೆ ಒಬ್ಬರು ಈ ಜೀವಾಣುಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಮಿನಿಮಮ್ ಲ್ಯಾಬೊರೇಟರಿ ಫೆಸಿಲಿಟೀಸ್ ಅಂತ ಇರಬೇಕಾಗುತ್ತೆ. ಆಟೋಕ್ಲೇವು, ಲ್ಯಾಮಿನಾರ್ ಏರ್ ಫ್ಲೋ, ಮತ್ತೆ ಮಲ್ಟಿಪ್ಲಿಕೇಶನ್ಗೆ ಫರ್ಮೆಂಟ್ರು, ಅದು ಸಾಧ್ಯ ಆದರೆ ನಾವು ಹೋಗಿ ಕ್ರಾಸ್ ಚೆಕ್ ಮಾಡಬೇಕು. ಹಾಂ, ತಿಳ್ಕೊಳ್ಳೋದು ಅಥವಾ ಅವ್ರದ್ದು ಯಾವ ಅವರು ಕಂಪನಿ ಬಗ್ಗೆ ಇರೋಂಥ ವೆಬ್ಸೈಟ್ಗಳು, ಅವ್ರದ್ದು ಇರೋಂಥ ವಿಡಿಯೋಗಳು, ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಲ್ಲಿದೆ, ಅವ್ರ ಸೈಂಟಿಸ್ಟ್ ಯಾರಿದ್ದಾರೆ ಕೇಳಿಕೊಂಡು ನಾವು ಮಾಡೋದು ಉತ್ತಮ ಅಂತ. ಅಂದರೆ ಈಗ ಯಾರ ಹತ್ರ ತಂದು ರೀಪ್ಯಾಕ್ ಮಾಡುವಂಥ ವ್ಯವಹಾರ ಬೇಡ ಬೇಡ ಬೇಡ. ಅಷ್ಟು ಉಳಿದಂತೆ ಮೇಲ್ನೋಟಕ್ಕೆ ನಮಗೇನು ಗೊತ್ತಾಗೋದಿಲ್ಲ ರೈತರಿಗೆ. ಸೊ ಇದರಲ್ಲಿ ಒಂದು ಗೋ ಬೈ ಬ್ರ್ಯಾಂಡ್, ಯಾರದ್ದು ಇದು ಚೆನ್ನಾಗಿದೆಯೋ ಹಾಗೆ. ಈಗ ಆಮೇಲೆ ಪ್ರೀವಿಯಸ್ ತಂದು ಅವ್ರಿಗೆ ಒಳ್ಳೆ ಅನುಭವ ಆಗಿರುತ್ತೆ, ರಿಸಲ್ಟ್ ಬಂದಿರುತ್ತೆ ಅವ್ರದನ್ನ. ಸೊ ಇದರಲ್ಲಿ ಈಗ ಕನ್ಸಾರ್ಷಿಯಂ ಹೇಳೋದನ್ನು ನೀವು ಇದೆಲ್ಲದನ್ನು ಹೌದು. ಈಗ ನಾವು ಕನ್ಸಾರ್ಷಿಯಂ ಹೇಳೋ ಮಾತು ಬಂದಾಗ ಈಗೆಲ್ಲ ಗೊಬ್ಬರ ಜೀವಾಣುಗಳನ್ನು ಒಂದು ಕನ್ಸಾರ್ಷಿಯಂ ಮಾಡ್ಬೋದು. ಅದು ಇನ್ನೂ ಬೇರೆ ಬೇರೆ ಬಯೋ ಪೆಸ್ಟಿಸೈಡ್ಸು, ಬಯೋ ಫಂಗಿಸೈಡ್ಸ್ ಏನೆಲ್ಲ ಬರ್ತವೆ, ಅವನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ಬರುತ್ತಾ? ಯೂಶಲಿ ಮ್ಯಾಕ್ಸಿಮಮ್ 3 to 5 ಮೈಕ್ರೋ ಆರ್ಗನಿಸಮ್ಸ್ನ ಒಂದು ಕನ್ಸಾರ್ಷಿಯಂ ಅಂತ ಮಾಡ್ಬೋದು. ಅದಕ್ಕಿಂತ ತುಂಬ ಹೆಚ್ಚು ಜೀವಾಣುಗಳನ್ನು ಕನ್ಸಾರ್ಷಿಯಂ ಮಾಡೋದ್ರಲ್ಲಿ ಸ್ವಲ್ಪ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತ ಅನಿಸುತ್ತೆ. ಯಾಕಂದರೆ ಈ ರೂಮ್ ಇದೆ ಅಂತ ತಿಳ್ಕೊಳ್ಳಿ, ಈ ರೂಮ್ ಒಂದು 10 by 10 ರೂಮ್ ಇದ್ದರೆ ಅದರೊಳಗಡೆ ಎಷ್ಟು ಜನ ನಿಲ್ಬೋದು? ಅವ್ರು ಕುಳ್ಳರಿರಲಿ, ಮಕ್ಕಳಿರಲಿ, ಸಣ್ಣವ್ರಿರಲಿ, ದೊಡ್ಡವ್ರಿರಲಿ, ಅದಕ್ಕೊಂದು ಲಿಮಿಟ್ ಅಂತ ಇದೆ ತಾನೆ. ಸೊ ಅದೇ ರೀತಿ 1 ಮಿಲಿ ಅಥವಾ 1 ಗ್ರಾಮ್ ಪುಡಿಯಲ್ಲಿ ಅಥವಾ 1 ಮಿಲಿ ಔಷಧದಲ್ಲಿ ಅದಕ್ಕೆ ಅಂತ ಒಂದು ಸ್ಪೇಸ್ ಇದೆಯಾ? ಸೊ ಅದರೊಳಗಡೆ ಎಷ್ಟು ತುಂಬಿಸೋಕ್ಕಾಗೋದಿಲ್ಲ, ಭಾಳ ತುಂಬಿಸೋಕ್ಕಾಗಲ್ಲ. ಹಳ್ಳಿ ಟೆಂಪೋ ಥರ ಆಗಿಬಿಡುತ್ತೆ. ಹೌದು, ಟೆಂಪೋಗೂ ಒಂದು ಲಿಮಿಟ್ ಇದೆ. ಸೊ ಅಲ್ಲಿಗೆ ಹಾಗಾಗಿ ಅಂದರೆ ಕಾಂಪಟೇಬಿಲಿಟಿ ಇರಬಹುದು ಅದನ್ನು, ಬಟ್ ಅದನ್ನು ಜವಾಬ್ದಾರಿ ಇದ್ದಂಥವ್ರು ಅದನ್ನು ಚೆಕ್ ಮಾಡಿ ಹಾಕಿದರೆ ಓಕೆ ಅಂತ ಒಪ್ಪು. ಕೆಲವೊಮ್ಮೆ ಸುಮ್ಮನೆ ಕ್ಲೇಮ್ ಮಾಡ್ತಾರೋ 50 ಆರ್ಗ್ಯಾನಿಸಮ್ ಹಾಕಿದ್ದೀವಿ, 25 ಹಾಕ್ತೀವಿ, ಅದೇ ಕಷ್ಟ ಆಗುತ್ತೆ ಅಂತ ನಾನು ಹೇಳಿದೆ. ಈಗ ತ್ರೀ ಆರ್ಗ್ಯಾನಿಸಮ್ಸು 10 to 5 ಕೌಂಟಲ್ಲಿದ್ದಾವೆ ಅಂತ ನಾವು ಊಹೆ ಮಾಡ್ಕೋಬೋದು. ಅಥವಾ 5 ಆರ್ಗ್ಯಾನಿಸಮ್ಸ್ 5 to 10 to 7 ಪರ್ ಗ್ರಾಮ್ ಕೌಂಟ್ ಇದ್ದಾವೆ ಅಂತ ತಿಳ್ಕೊಬೋದು. ಅದೇ ನೀವು 50 into 10 to 9 ಅಥವಾ 100 into 100 ಆರ್ಗ್ಯಾನಿಸಮ್ಸ್ ಇಂಟು 10 to 9 ಅಂದರೆ ಜಾಗ ಫಿಸಿಕಲ್ ಅದ್ರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲಿಗೆ ಮಾತಾಡೋಣ. ಮಿಯರ್ ಎಕ್ಸಿಸ್ಟೆನ್ಸ್ ಅಥವಾ ಅಲ್ಲಿ ಉಳಿಲಿಕ್ಕಾದ್ರೂ ಅದು ಒಂದು ಪ್ರಾಕ್ಟಿಕಲ್. ಮೆಟಬಲೈಟ್ಸ್ ಆಹಾರ ಬೇಕು, ಅವು ಮತ್ತೆ ಬಿಡ್ತವೆ, ಅವು ಉಸಿರಾಡ್ತವೆ, ಅವು ಮೆಟಬಲೈಟ್ಸ್ನ ಬಿಡ್ತವೆ, ಅವು ಯಾರಿಗೂ ಅಫೆಕ್ಟ್ ಮಾಡ್ದಂಗೆ ಇರಬೇಕು. ಸೊ ಇವೆಲ್ಲ ಒಂದು ಸ್ವಲ್ಪ ಪ್ರಾಕ್ಟಿಕಲಿ. ಅದಕ್ಕೆ ಏನು ಅಂದರೆ ಇನ್ಸ್ಟಿಟ್ಯೂಷನಲೈಸ್ ಅಥವಾ ಒಂದು ಇನ್ಸ್ಟಿಟ್ಯೂಷನಿಂದ ಅದು ಅಪ್ರೂವ್ ಆಗಿರಬೇಕು ಅಥವಾ ಸರ್ಕಾರದಿಂದ ಅಪ್ರೂವ್ ಆಗಿರಬೇಕು. ಆ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಪ್ರಾಡಕ್ಟ್. ಸೊ ಇಂತಿಂಥದ್ದು ಹಾಕಿದ್ದೀವಿ ಹೇಳೋದನ್ನು, ಹಾಕಿದ್ದನ್ನು ಅವ್ರ ರಿಸಲ್ಟನ್ನು ಕೊಟ್ಟು ಅಪ್ರೂವ್ ಆದರೆ ಅದನ್ನು ನಾವು ಒಪ್ಕೋಬೋದು. ಅಥವಾ ಎಲ್ಲರೂ ಟ್ರಯಲ್ ಮಾಡಿ, ಒಂದು ವಿಶ್ವವಿದ್ಯಾಲಯದಲ್ಲೋ ಎಲ್ಲ ಒಂದು ಕಡೆ ಟ್ರಯಲ್ ಮಾಡಿ ರಿಪೋರ್ಟ್ ತೊಗೊಂಡಿದ್ರೆ ಓಕೆ ಒಪ್ಕೋಬೋದು. ಸರಿ, ಈಗ ನಾವು ಬಹುಶಃ ಈ ಬಯೋ ಫರ್ಟಿಲೈಸರಿಗೆ ಸಂಬಂಧಪಟ್ಟಂಥ ಬಹುತೇಕ ಎಲ್ಲ ವಿಷಯವನ್ನು ಚರ್ಚೆ ಮಾಡಿದ್ವಿ ಅಂತ ಅನ್ಕೋತೀವಿ. ವೀಕ್ಷಕರೇ, ನಿಮಗೂ ಕೂಡ ಈ ಇದರಲ್ಲಿ ಸಾಕಷ್ಟು ಮಾಹಿತಿ ಸಿಕ್ತು ಅಂತ ಅನ್ಕೋತೀವಿ. ಇದೆಲ್ಲ ಭಾಳಷ್ಟು ವಿಷಯಗಳು ನಿಮಗೆ ಗೊತ್ತಿದ್ದಿದ್ದೆ, ಆದರೆ ಅದಕ್ಕೊಂದು ನಾವು ಸ್ಪಷ್ಟವಾದಂಥ ರೂಪವನ್ನು ಕೊಟ್ವಿ. ಇದು ಹೀಗೆ ಬರುತ್ತೆ ಆಗ ಬರುತ್ತೆ ನಿಮ್ಗೆ ಗೊತ್ತು, ಆದರೆ ನಿರ್ದಿಷ್ಟವಾಗಿ ಯಾವುದು ಸರಿ ಯಾವುದು ತಪ್ಪು ಹೇಗಿದ್ದರೆ ಸರಿ ಇದನ್ನು ಸಾಕಷ್ಟು ನಾವು ಚರ್ಚೆ ಮಾಡಿದ್ವಿ. ಇಷ್ಟೊತ್ತು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಂತಹ ಫ್ಯೂಚರ್ ಬಯೋಟೆಕ್ ಧಾರವಾಡದ ಸ್ಥಾಪಕರಾದಂಥ ವಿಜ್ಞಾನಿ ಡಾಕ್ಟರ್ ಮಂಜುನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ನಿಮಗೂ ಕೂಡ ಸಾಕಷ್ಟು ಮಾಹಿತಿ ಸಿಕ್ತು ಅಂತ ಅನ್ಕೋತೀವಿ ಮತ್ತೆ ನೀವು ಕೂಡ ಬಹಳ ಪೇಷನ್ಸ್ ಇಂದ ಕೇಳಿರ್ತೀರಿ ಅದಕ್ಕೆ ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಮುಂದಿನ ಕಂತಿನಲ್ಲಿ ಮತ್ತೆ ನಾವು ಡಾಕ್ಟರ್ ಮಂಜುನಾಥ್ ಅವರನ್ನು ಮಾತಾಡೋಕೆ ಸಾಕಷ್ಟು ಇನ್ನೂ ವಿಷಯಗಳು ಬಾಕಿ ಇದೆ ಅದನ್ನು ತರ್ತೀವಿ ಮತ್ತೆ ಮುಂದಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ